ಇಲ್ಲ ಕಾಲೇಜ್ ಹೋಗ್ತಾ ಇದೀನಿ ನೋಡಿದ್ರೆ ಗೊತ್ತಾಗಲ್ವಾ ಸ್ಕೂಲಿಗೆ ತಾನೇ ಹೋಗೋದು ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂತೀಯಾ ಏನ್ ತಂದಿದೆ ತಿಂಡಿ ಅದೇನೋ ನಮ್ಮ ಡ್ಯಾಡಿ ಮಾಡ್ಕೊಟ್ಟಿದ್ದಾರೆ ಕೇಳಿದ್ರೆ ಉಪ್ಪಿಟ್ಟು ಅಂದ್ರು ಅದ್ರಲ್ಲಿ ಉಪ್ಪು ಇಲ್ಲ ಖಾರನೂ ಇಲ್ಲ ಯಾಕೆ ನಿಮ್ಮ ಮಮ್ಮಿ ಇಲ್ವಾ ಇದಾಳಂತೆ ಅದೆಲ್ಲಿದ್ದಾಳೋ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಮ್ಮಿದು ಡ್ಯಾಡಿದು ಡೈವರ್ಸ್ ಕೇಸಾ ಡೈವರ್ಸ್ ಅಂದ್ರೆ ಏನು ಡೈವರ್ಸ್ ಅಂದ್ರೆ ನನಗೂ ಗೊತ್ತಿರಲಿಲ್ಲ ನಮ್ಮ ಅಜ್ಜಿ ಹೇಳಿದ್ರು ಮಮ್ಮಿನೂ ಡ್ಯಾಡಿನೂ ಜಗಳ ಮಾಡ್ಕೊಂಡು ಮಮ್ಮಿನ ಓಡಿಸ್ಬಿಡೋದು ಹೌದು ಕಣೆ ಸತೀಶ ಬಾ ಕಂದ ಮಮ್ಮಿ ನನ್ನ ಬಂಗಾರ ಸರಿಯಾಗಿ ಊಟ ಮಾಡ್ತಿದ್ಯೇನೋ ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ನಾನಿದ್ರೆ ಬೇಸ್ ಹಾಕ್ತಿದ್ದೆ ನಾನು ಯಾವ ತಪ್ಪು ಮಾಡಿಲ್ಲ ಕಣೋ ನಾನು ನಿಮ್ಮಪ್ಪ ಓಡಿಸ್ಬಿಟ್ರು ಮಮ್ಮಿ ಎಲ್ಲೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳು ಯಾಕೆ ಬರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀನು ಅವಳನ್ನ ಡೈವರ್ಸ್ ಮಾಡಿದೀಯಾ ಡೈವರ್ಸಾ ಯಾರು ಹೇಳ್ಕೊಟ್ಟಿದ್ದೆ ನಿನ್ಗಿದ್ನೆಲ್ಲ ಯಾರು ಯಾಕೆ ಹೇಳ್ಕೊಡ್ಬೇಕು ನನ್ಗೇನ್ ಗೊತ್ತಾಗಲ್ವಾ ಒಳ್ಳೆ ಮಾತ್ನಲ್ಲಿ ಹೋಗಿ ಕರ್ಕೊಂಬ ಅಷ್ಟೇ ಅದು ಅಮ್ಮ ತುಂಬಾ ದೂರ ಹೋಗಿದ್ದಾಳಮ್ಮ ಎಲ್ಲಾದ್ರೂ ಇರ್ಲಿ ನನ್ಗೆ ಮಮ್ಮಿ ಬೇಕು ಕರ್ಕೊಂಬ ಅಷ್ಟೇ ಅದು ನಿನಗೆ ಎಕ್ಸಾಮ್ ಯಾವಾಗ ಮಾತ್ ಬದಲಾಯಿಸ್ಬೇಡ ನಾನು ನಿನಗೆ ಇಷ್ಟವಾದ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ ನಾನು ಏನು ಬೆಂಡೆಕಾಯಿ ಗೊಜ್ಜು ಬದನೆಕಾಯಿ ಪಲ್ಯ ಕೇಳ್ತಾ ಇಲ್ಲ ಮಮ್ಮಿ ಮಮ್ಮಿ ಮಮ್ಮಿನ ಕರ್ಕೊಂಬಾ ಅಂತ ಹೇಳ್ತಾ ಇದ್ದೀನಿ ನೀನಾ ಮಕ್ಕಳು ಮಕ್ಕಳಾಗೆ ಇರಬೇಕು ಮಿತಿ ಮೀರಿ ಮಾತಾಡಬಾರ್ದು ನಿನಗೆ ಸಲಗೆ ಜಾಸ್ತಿ ಆಗೋಯ್ತು ಮಮ್ಮಿ ಮಮ್ಮಿ ಅಂದ್ರೆ ಮಾರ್ಕೆಟ್ ಎಲ್ಲ ಸಿಗ್ತಾಳೆ ಹೋಗಿ ಎತ್ಕೊಂಡು ಬರಕ್ಕೆ ಬರ್ತಾಳೆ ನಿಧಾನವಾಗಿ ಅಲ್ಲಿವರೆಗೂ ಕಾಯ್ಬೇಕಪ್ಪ ಬಾ ಊಟ ಮಾಡು ಮೀನಾ ಬಾರೆ ಊಟ ಮಾಡು ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ ಬಿಡು ಎದ್ದೇಳೆ ಊಟಕ್ಕೆ ಈಗ ನೀನು ಬರ್ತೀಯ ಇಲ್ವೋ ಮೀನಾ ಮಿಸ್ಟರ್ ಮೂರ್ತಿ ಮಕ್ಕಳ ಮನಸ್ಸು ಬಹಳ ಮೃದು ಅವ್ರ ಹತ್ರ ನೀವು ಒರಟಾಗಿ ನಡ್ಕೋಬಾರ್ದು ಅದರಲ್ಲೂ ಇವಳಿರೋ ಪರಿಸ್ಥಿತಿಯಲ್ಲಿ ನೀವು ಯಾವಾಗಲೂ ನಗ್ನಗ್ತಾನೆ ಇಟ್ಕೋಬೇಕು ಅರ್ಥವಾಯ್ತಾ ಟೇಕ್ ಕೇರ್ ಆಫ್ ದ ಚೈಲ್ಡ್ ಸಾರಿ ಪುಟ್ಟ ನಾನು ನಿನಗೆ ತುಂಬಾ ಬೈದ್ಬಿಟ್ಟೆ ನೋಡು ಟಿಫನ್ ಬಾಕ್ಸ್ ಅಲ್ಲಿ ಊಟ ಇಟ್ಟಿದ್ದೀನಿ ಊಟ ಮಾಡಬೇಕು ಗೊತ್ತಾಯ್ತಾ ಯಾಕೆ ಮೀನಾ ನಿಂತ್ಬಿಟ್ಟೆ ಅಲ್ಲಿ ನೋಡು ಡ್ಯಾಡಿ ಎಷ್ಟು ದೊಡ್ಡ ಗಣಪತಿ ಹೋಗಿ ಆ ನಿನ್ ಗಣಪತಿ ಕಾಸು ಹಾಕ್ಬಿಡ್ಬಾ ಡ್ಯಾಡಿ ಗಣಪತಿಗೆ ಯಾಕೆ ದುಡ್ಡು ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನಕ್ಕೆ ಹಾಗಾದ್ರೆ ಎಲ್ಲಾರು ಒಟ್ಟಿಗೆ ಹೋಗಿ ತಿನ್ಬಹುದಲ್ಲ ನಿನ್ ತಲೆಹಟ್ಟೆ ಜಾಸ್ತಿ ಆಯ್ತು ಹೋಗು ಇದ್ದುಡು ದೇವರ್ಸಿ ಬಡ್ಡಿ ಮಗ ದುಡ್ಡಿನ ದುರಹಂಕಾರ ಹೇಗೆ ಹೋಗ್ತಿದ್ದಾನೆ ನೋಡು ಈ ದೇವ್ರ ಮೇಲೆ ಕಾರ ಹಚ್ಚಾನೆ ಅವನು ಶಿಕ್ಷೆ ಆಗದೆ ಇರೋದಿಲ್ಲ ಏನಮ್ಮ 30 days ಅಲ್ಲಿ ಮಮ್ಮಿ ಬರ್ತಾಳಾ ಶುರು ಮಾಡಿದೆಲ್ಲಮ್ಮ ಮತ್ತೆ ನೀನು ಮಲಗಕ್ಕೂ ಬಿಡಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಹೌದಾ ಪುಟ್ಟ ಮಲ್ಕೊಮ್ಮ ಡ್ಯಾಡಿ ಏನಮ್ಮ ಮಮ್ಮಿದ ಯಾವುದು ಫೋಟೋ ಇಲ್ವಾ ಆ ಫೋಟೋ ಫೋಟೋ ಅಯ್ಯೋ ದೇವರೇ ನಮ್ಮ ಅಪ್ಪನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಕೊಬ್ಬು ಬಡ್ಡಿ ಮಕ್ಕಳಿಗೆ ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ ಮಗು ಎತ್ಕೊಂಡ್ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಅಲ್ಲ ಕೈ ಕಾಲು ಮುರಿಬೇಕು ದುಡ್ಡಿನ ದಿಮಾಕು ಅವ್ರಿಗೆ ನನ್ನ ಕೈ ಸಿಕ್ಕಿದ್ರೆ ಕ್ಯಾರಾತ ಒಂದು ಬಡಿತೀನಿ ಲೋಫರ್ ಅಂದಿದ್ದು ನಾನೇ ನಾಲ್ಗೆ ಕೆಲ್ಸಕ್ಕೆ ಬರಲ್ಲ ಹುಷಾರ್ ಹಾಸ್ಪಿಟಲ್ಗೆ ಹೋಗು ತೆಗೆದು ಬಿಸಾಕಮ್ಮ ಮುಖದ ಮೇಲೆ ನಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಏಯ್ ಗಾಯ ಆಗಿರೋದು ಅವಳಿಗೆ ಅವಳೇ ಸುಮ್ನಿದ್ದಾಳೆ ನೀನ್ ಯಾಕೆ ಗಂಟು ಹಾಕೋತೀಯ ಹೂಗಾಡಿ ತುಂಬಾ ಸುಸ್ತಾಗಿರ್ಬೇಕು ಜ್ಯೂಸ್ ಕುಡಿ ಅಯ್ಯೋ 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 ಎಷ್ಟೊಂದು ದುಡ್ಡು ಹುಟ್ಟದಾಗಿಂದ ನೋಡೇ ಇರ್ಲಿಲ್ಲ ನೀನ್ ಪೊಲೀಸು ಬೇಡ ನಿನ್ ಕಂಪ್ಲೇಂಟು ಬೇಡ ಹೋಗಯ್ಯೋ ಮೂರ್ತಿ ಅವ್ರ ಸಹವಾಸ ನಿಮಗ್ ಬೇಡ ಅವ್ರ ಫ್ಯಾಮಿಲಿ ತುಂಬಾ ಡೇಂಜರ್ ಡೇಂಜರ್ ಅಂದ್ರೆ ಅವ್ರೇನ್ ತಿಕ್ 20 ಫ್ಯಾಕ್ಟ್ರಿ ಇಟ್ಕೊಂಡಿದಾರ ಅವರು 420ಗಳು ಅವಳು ಕೆಡೋದಿಕ್ಕೆ ಅವರಿಬ್ರು ಅಣ್ಣಂದ್ರೆ ಕಾರಣ ಏನೋ ಮಾಡ್ದ ಇವನು ಅಮ್ಮವರು ಬೆಳಿಗ್ಗೆ ಗ್ರೌಂಡ್ ನಲ್ಲಿ ಜಾಗಿಂಗ್ ಮಾಡ್ಬೇಕಾದ್ರೆ ನಾಳೆಯಿಂದ ಇಲ್ಲಿ ಬರಬೇಡಿ ಅಂತ ತಡೆದ್ನಂತೆ ಆ ಗ್ರೌಂಡ್ ಬೆಲೆ ಎಷ್ಟು ನಾನು ಅದನ್ನ ಮಾರಕ್ಕಿಟ್ಟಿಲ್ಲ ಏಯ್ ಏಯ್ ನನಗೆ ಬೇಕು ಬೇಕೇ ಬೇಕು ನನ್ನ ತಂಗಿಗೆ ಒಂದು ವಸ್ತು ಇಷ್ಟ ಆದ್ಮೇಲೆ ಅದು ನನಗೆ ಬೇಕೇ ಬೇಕು ಅದೇನಿದೆಯೋ ವಿಚಾರಿಸಿ ಚೆಕ್ ಕೊಟ್ಟು ಕಳಿಸು ಆಯ್ತಣ್ಣ ನಾನು ಅದನ್ನ ಕೊಡಲ್ಲ ಕೊಡ್ಲಿಲ್ಲ ಅಂದ್ರೆ ನೀನ್ ಬದುಕಿರಲ್ಲ ಅಯ್ಯಯ್ಯೋ ಏಟ್ ಬಿತ್ತಾ ಇಲ್ಲಿ ನೋಡೋಣ ಏನೇ ಮೀಸೆ ಬಂದಿದ್ಯಾ ನಿನಗೆ ಬಿಡ್ರೆ ಬಿಡ್ರೆ ಯಾಕ್ರೆ ಅವ್ರ ಹತ್ರ ಗಲಾಟೆ ಮಾಡ್ತಾ ಇದ್ದೀರಾ ಇದಪ್ಪ ಯಾರ ನಾನಾ ಸೆರಗ್ ನೋಡಿದ್ರೆ ಎಲ್ರು ಹಾಗೆ ಅಲ್ಲ ರೀ ಸುಮ್ಮನಿದ್ ನನಗೆ ಲವ್ ಲೆಟರ್ ಬರ್ದು ತಲೆ ಕೆಡಿಸ್ದೋಳು ಇವಳು ಸಿನಿಮಾ ಪಾರ್ಕ್ ಹೋಟ್ಲು ಎಲ್ಲ ಸುತ್ತಾಡಿದ್ಮೇಲೆ ನಾನು ಇನ್ ಲವ್ ಮಾಡಲ್ಲ ಅಂತಾಳಲ್ಲ ನನ್ ಗತಿ ಏನಾಗ್ಬೇಕು ಹೌದಾ ಬೇಡಮ್ಮ ಈಗೆಲ್ಲ ಮಾಡ್ಬೇಡಮ್ಮ ನಮ್ಮಂತ ಹುಡುಗರಿಗೆ ಹುಚ್ಚಿಡಿತಮ್ಮ ಹುಚ್ಚು ಏಯ್ ಈ ಗ್ರೌಂಡ್ ನನ್ಗೋಸ್ಕರ ನಮ್ಮ ಅಣ್ಣ ಕೊಡ್ಸಿರೋದು ನಾಳೆಯಿಂದ ಇಲ್ಲಿ ಯಾರಾದ್ರೂ ಕಾಲಿಟ್ರೆ ನಿಮ್ ಕೈ ಕಾಲು ಮುಡಿಸ್ಬಿಡ್ತೀನಿ ಗೆಟ್ ಔಟ್ ಬಂದ್ರೆ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಚಂಪದ ಪೋಸು ಯಾಕಮ್ಮ ಓಯಮ್ಮ ಚಂಪದ ಪೋಸು ಯಾಕಮ್ಮ ಲೋಕದಲ್ಲಿ ಬಂದ ಈ ಸೊಕ್ಕು ತಿಳಿಸುವುದೀಗ ನನ್ ಹಕ್ಕು ಹಳೆದೆಗೂ ಮೀರಿದ ಈ ಲೊಕ್ಕು ಇದ್ದರೆ ನಿಂಗೆ ಬ್ಯಾಡ್ ಲಕ್ಕು ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ಭಾರಿ ಗ್ರೇಟ್ ಅಲ್ಲ ಕಾಸು ಕೊಟ್ಟು ಪಡೆಯೋ ನಂಟು ಪರ್ಮನೆಂಟ್ ಅಲ್ಲ ತಗ್ಗಿ ಬಗ್ಗಿ ನಡೆಯೋಲ್ಲ ಅಂದ್ರೆ ಬ್ರಹ್ಮ ಗಂಟಿಲ್ಲ ಪ್ರೀತಿ ಪ್ರೇಮದಲ್ಲಿ ನಿಂಗೆ ಸೆಂಟಿಮೆಂಟ್ ಇಲ್ಲ ಮಂಗನ ಮರಿಯೇ ನಿನ್ನ ಕಣ್ಣಲ್ಲಿ ಉರಿಯೇ ನನ್ನಂತೆಯ ಮಗಳೇ ಕತ್ತೆಯ ಮಗಳೇ ಸಕ್ಕರೆ ನಗೆಯೋಳೆ ಆಡ್ತೀನಿ ನೋಡು ತಪ್ಪಾಗಿ ಆಡ್ತೀಯ ಕೊಕ್ಕರೆ ನಡೆಯೋಳೆ ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ನಡ್ಕೊಂಡಿದ್ರೆ ನಿಂಗೆ ರೆಸ್ಪೆಕ್ಟ್ ಗಂಡು ಬೀರಿ ಅಲ್ದೆ ಹೋದ್ರೆ ನೀನೆ ಪರ್ಫೆಕ್ಟ್ ದರ್ಪ ಹಿಂಗೆ ತೋರಿಸ್ತಿದ್ರೆ ನಿಂಗೆ ಅಫೆಕ್ಟ್ ನನ್ನ ಮಾತು ಕೇಳೋದಾದ್ರೆ ನೀನೆ ಸೆಲೆಕ್ಟ್ ಬಿಡು ನಿನ್ನಿ ಚಾಳಿ ಸುಂದರ ಗಾಳಿ ಚೂಮಂತರ ಕಾಳಿ ಓಮನೆ ಹಾಡಿ ಕೇಳೆ ಚಂದುಳ್ಳಿ ಮತ್ತೆ ತಪ್ಪಾಡ್ತಾ ಇದ್ಯಾ ಆಗ್ತೀನಿ ನೋಡು ಕೇಳೆ ಗಯ್ಯಾಳಿ ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ಸುಖದಲ್ಲಿ ಬಂದ ಈ ಸೊಕ್ಕು ತಿಳಿಸುವುದೀಗ ನನ್ನ ಹಕ್ಕು ಅಳತೆಗೂ ಮೀರಿದ ಈ ಲಕ್ಕು ಇದ್ದರೆ ನಿಂಗೆ ಬ್ಯಾಡ್ ಲಕ್ಕು ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಕೊಬ್ಬಿದ ಕೋಳಿ ನೀನಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ಓಯಮ್ಮ ಓಯಮ್ಮ ಚಂಪದ ಕೋಸು ಯಾಕಮ್ಮ ಯಾರ ಜೊತೆ ಆಟ ಆಡ್ತಾ ಇದೀಯಾ ಗಾಚನ ನೆಟ್ಟಿರಲ್ಲ ಅಯ್ಯಯ್ಯೋ ತುಂಬಾ ಆಯಾಸ ಆಗಿದೆ ಅಲ್ಲ ಜ್ಯೂಸ್ ಕುಡಿ ಬಂದ್ರ ಇಲ್ಲಿ ಟಿವಿ ರಿಪೇರಿ ಅಂಗಡಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ ರೀ ರಾಜಪ್ಪ ಬೀದಿ ಇದೆ ತಾನೆ ಹೌದು ಹೌದಾ ಬರ್ತೀವಿ ಒಂದ್ ಅರ್ಧ ಕೆಜಿ ಈರುಳ್ಳಿ ಒಂದ್ ಅರ್ಧ ಕೆಜಿ ಟೊಮೆಟೊ ಕೊಡಮ್ಮ ಇಲ್ಲಿ ಟಿವಿ ಅಂಗಡಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ ಏನೋ ಯಾರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ನೋಡು ಹೆಂಗ್ ಬಾಯ್ ಬಿಡಿಸ್ತೀನಿ ಈಗ ಬೆಳಿಗ್ಗೆ ಅಮ್ಮ ಅವರು ಜಾಗಿಂಗ್ ಮಾಡುವಾಗ ನಾನೇ ಈನಾ Hey, nanik bari TV repairing madak baratte anta tilkobeda. Nimantar sikre net bolt kalisi bisak bartini. Hogi hela orge. ನಮಸ್ಕಾರ ನಮ್ಮ ಮನೆಯಲ್ಲಿ ಟಿವಿ ಕೆಟ್ಟ ಹೋಗಿದೆ ಇಲ್ಲಿಗೆ ತಗೊಂಡು ಬರೆ ಮಾಡ್ಕೊಡ್ತೀನಿ ಆಗೋದಿಲ್ಲ ನೀವೇ ಅಲ್ಲಿಗೆ ಬರಬೇಕು ಆಗಲ್ರೆ ನನಗೆ ಬೇಕಾದಷ್ಟು ಕೆಲಸ ಇದೆ ತಂದಿಡಿ ಒಂದು ವಾರ ಆದ್ಮೇಲೆ ಬಂದು ತಗೊಂಡು ಹೋಗಿ ಒಂದು ವಾರನಾ ಅಯ್ಯೋ ಇವತ್ತು ಪಾಕಿಸ್ತಾನ ಇಂಡಿಯಾ ಒನ್ ಡೇ ಮ್ಯಾಚ್ ನಮ್ಮ ಟಿವಿ ಸರೋಗಿಲ್ಲ ಅಂದ್ರೆ ನಮ್ಮ ಯಜಮಾನರು ನನ್ನ ಕಚ್ಚಿ ಬಿಡ್ತಾರೆ ಬನ್ನಿ ಸ್ವಾಮಿ ಅಲ್ಲೇ ಹೋಗೋಣ ಒಂದು ವಾರ ಆಗಲ್ಲ ನನಗೆ ಬನ್ನಿ ಸ್ವಾಮಿ ನೀವು ಅಲ್ಲೇ ಬನ್ನಿ ಸ್ವಾಮಿ ಬನ್ನಿ ಒಬ್ಳೆ ಅಂಗಡಿ ಕಡೆ ನೋಡ್ಕೋ ಆಮೇಲೆ ಬರ್ತೀನಿ ಆಯ್ತು ಹೋಗಿ ಬನ್ನಿ ನೋಡ್ಕೋತಾರೆ ನೀವು ಕೂತ್ಕೊಳ್ಳಿ ಸ್ವಾಮಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಒಳಗೆ ಇದೇನು ಮನೇನೋ ಅರಮನೇನೋ ಅರಮನೇನೆ ಬಾ ಅದಿರ್ಲಿ ಟಿವಿ ಎಲ್ಲಿದೆಯಪ್ಪ ಒಳಗಡೆ ಇದೆ ತೋರಿಸ್ತೀನಿ ಬಾ ಎಷ್ಟೋ ಜನಕ್ಕೆ ಮಲ್ಗಕ್ ಮನೆ ಇಲ್ಲದೆ ಮರದ ಕೆಳಗಡೆ ಬಿದ್ದಿರ್ತಾರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜಾಗ ವೇಸ್ಟ್ ಆಗ್ತಿದೆಯಲ್ಲಪ್ಪ ಇದು ನಮ್ಮ ಯಜಮಾನ ಅಮ್ಮನ ರೂಮ್ ಅದು ಟಿವಿ ರಿಪೇರಿ ಮಾಡಬೇಕಾಗಿರೋದು ಅದನ್ನ ಇಲ್ಲಿ ಬೇರೆ ಏನಾದರೂ ಮುಟ್ಟಿದ್ರೆ ಕೈ ಕಾಲು ಹುಷಾರ್ ಮುಗಿದ ಮೇಲೆ ಅಲ್ಲಿಗೆ ಬಾ ಕಾಸು ಕೊಡಿಸ್ತೀನಿ ತುಂಬಾ ಬಡವರು ಅಂತ ಕಾಣಿಸುತ್ತೆ ಅದಕ್ಕೆ ಇಷ್ಟೊಂದು ಚಿಕ್ಕ ಮನೇಲಿದ್ದಾರೆ ಮಮ್ಮಿದು ಯಾವುದು ಫೋಟೋ ಇಲ್ವಾ ಫೋಟೋ ಫೋಟೋ ಎಲ್ಲಿ ಹೋಗ್ಲಿ ಇವಳು ಪಾರು ಲಾಂಡ್ರಿಯಿಂದ ಬಟ್ಟೆ ಎಲ್ಲ ಬಂತೇನೆ ಇನ್ನೂ ಇಲ್ಲ ಏ ಕೊಬ್ಬಿದ ಕೋಳಿ ನೀನಾ ಯು ರಾಸ್ಕಲ್ ನನ್ ರೂಮ್ವರೆಗೂ ಬಂದ್ಯಾ ನೀನ್ ಕರೆಸ್ದೆ ನಾನ್ ಬಂದೆ ಮನೆ ಹಾಳಿ ಏನೇ ಮಾಡ್ತಾ ಇದೀಯ ನೀನು ನನ್ನ ಬೀದಿಲೆಲ್ಲ ಓಡಾಡ್ಸಿ ಅವಮಾನ ಮಾಡ್ತಾ ಇಲ್ಲ ನೀನು ಹುಡುಗಿರ್ ತಂಟೆಗೆ ಬಂದ್ರೆ ಏನಾಗತ್ತೆ ಅಂತ ಇವತ್ತು ನಾನು ನಿಂಗೆ ತೋರಿಸ್ತೀನಿ ಹೆಲ್ಪ್ ಮೀ ಅಣ್ಣ ಅಣ್ಣ ಪ್ಲೀಸ್ ಬೇಗ ಬಾ ಏನಾಯ್ತು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ ಹೇಳ್ತಿದ್ದೀನಿ ನನ್ನ ಮಾತು ಕೇಳಿ ನಾನು ಅವಳ ಬಟ್ಟೆ ಹದ್ದಿಲ್ಲ ನಿಮ್ಮ ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಬೇಗ ಬಾ ಇಂಜೆಕ್ಷನ್ ಕೊಟ್ಟಿದ್ದೀನಿ ಮಗು ನಿದ್ದೆ ಮಾಡ್ಬಿಡುತ್ತೆ ಈ ಕಾಯಿಲೆನ ಹೀಗೆ ಬಿಟ್ರೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ತಮಾ ಪೇಷಂಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ಮಿಸ್ಟರ್ ಮೂರ್ತಿ ನನ್ನನ್ನು ಕೇಳಿದ್ರೆ ಈ ಸಿಟಿ ಪೊಲ್ಯೂಷನಿಂದ ದೂರ ಒಂದೆರಡು ವರ್ಷ ಎಲ್ಲಾದರೂ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಇದಕ್ಕಿಂತ ಒಳ್ಳೆ ಮೆಡಿಸಿನ್ ಯಾವುದೂ ಇಲ್ಲ Daddy? ಹೌದಮ್ಮ. ಏನಿದೆಲ್ಲ? ಇದು ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಪ್ರಕೃತಿ. ಅದೇ. ಹಾಗಂದ್ರೆ ಏನು ಅಂತ? ಹಾಗಂದ್ರೆ ಇದು ನಮಗೆಲ್ಲ ಅನ್ನ ಕೊಡೋ ತಾಯಿ. ಹೌದಾ? ಹಾಗಾದ್ರೆ ಇದು ನಮ್ ತರಾನೇ ಮಾತಾಡುತ್ತಾ? ಮಾತಾಡುತ್ತೆ. ಹಾಗಾದ್ರೆ ಮಾತಾಡ್ಸು ನೋಡೋಣ. ನೀನೇ ಮಾತಾಡ್ಸು. ನೀನೇ ಮಾತಾಡ್ಸು ಡ್ಯಾಡಿ. ಹೇ ಹೇ ಲಾ 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 ಓ ಹೋ ಲಾ 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 ಸುಂದರಿ ಜಗದ ಸಿರಿ ಸೌಖ್ಯವೇ ವನರಾಣಿಯ ಕುಲಮಾತೆಯೇ ಕುಶಲವೇ ಹಸಿರಲೆ ಓ ಚಿಗುರಲೆ ನೀ ಮಾತಾಡ ಮರಿಕೋಗಿಲೆ ಓಹೋ ಗಿರಿ ಸುಂದರಿ ಜಗದ ಸಿರಿ ಸೌಖ್ಯವೇ ಹೇ ವನರಾಣಿಯ ಕುಲಮಾತೆಯೇ ಕುಶಲವೇ ತಾಯಿಯ ಹೆಸರಿಗೆ ಕೀರ್ತಿನಿ ಕವಿಗಣ ಬಸಿರಿನ ಕವನಕ್ಕೆ ಸ್ಫೂರ್ತಿನಿ ಮೇಘವು ಕರಗಲು ಮಳೆ ಹನಿಯಾಗಲು ನಿನ್ನಿಂದ ಹಸುರಿನ ಪೈರದು ಬೀಗುತ್ತ ತೋರಿದೆ ಆನಂದ ಎಂತಹ ಸೌಭಾಗ್ಯವೇ ಜನಿಸಿದೆ ಇಲ್ಲಿನ ಓಹೋ ಗಿರಿ ಸುಂದರಿ ಜಗದ ಸಿರಿ ಸೌಖ್ಯವೇ ಹೇ ವನರಾಣಿಯ ಕುಲಮಾತೆಯೇ ಕುಶಲವೇ ಜೊತೆಯಲಿ ಬೇಸರ ಮರೆಯುತ್ತ ನಲಿವನು ಬದುಕಲಿ ಚಿಲಿಪಿಲಿ ಧನಿಗಳು ಕಲರವ ನದಿಗಳು ಆಹಾ ಎದೆಯಲಿ ಹರಿದಿದೆ ಸಂತಸ ಚಿಲುಮೆಯು ಓಹೋ ಧನ್ಯನ ಕರುನಾಡಿನ ಮಣ್ಣಿದು ಪಾವನ ಸಿರಿ ಸೌಖ್ಯವೇ ಹೇ ಹೇ ವಂದನಾ ಚಿಗುರಲೆ ಓ ಚಿಗುರಲೆ ನೀ ಮಾತಾಡ ನವಿ ಕೋಗಿಲೆ ಗಿರಿ ಸುಂದರಿ ಜಗದ ಸಿರಿ ಸೌಖ್ಯವೇ ವನರಾಣಿಯ ಕುಲಮಾತೆಯೇ ಕುಶಲವೇ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನಾಗಬೇಕಿತ್ತು? ನಾವು ಈ ಊರು ಹೊಸಬ್ರು. ಏನಿಲ್ಲ, ಆ ಮರದಲ್ಲೇನೋ ಕಟ್ಟಿದಾರಲ್ಲ, ಏನದು? ಅದು ಹರಕೆ. ಮನಸ್ಸಿನಲ್ಲಿ ಒಳ್ಳೆದನ್ನ ನೆನೆಸ್ಕೊಂಡು ಭಯ ಭಕ್ತಿಯಿಂದ ಕಟ್ಟಿದ್ರೆ ಅದು ನೆರವೇರುತ್ತೆ. ಸನ್ನಿಧಾನಕ್ಕೆ ಬಂದು ಪೂಜೆ ಸಲ್ಲಿಸ್ತೀನಿ. ನಾನು ಕೇಳಿದಾಗ ಸಾಲ ಕೊಡಬೇಕು, ನಾನು ಕಾಸು ಕೊಟ್ಟಾಗ ಈಸ್ಕೋಬೇಕು. ಮಧ್ಯ ಏನಾರ ಬಾಯಿ ನೋಡಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾವೂರು? ಮೈಸೂರು. ಇಲ್ಲೇನ್ ಕೆಲಸ? ಏನಿಲ್ಲ, ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಚೆನ್ನಾಗಿವೆ ಅಂತ ಹೇಳಿದ್ರು, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಇಳ್ಕೊಳಕ್ಕೆ ಒಂದ್ ಜಾಗ ಕೊಡ್ತೀರಾ? ಹಂಗೆಲ್ಲ ಬಂದವ್ರಿಗೆಲ್ಲ ನಮ್ಮ ಹಳ್ಳಿಲಿ ಬಿಟ್ಕೊಳಕ್ ಆಯ್ಕಿಲ್ಲ, ಬೇರೆ ಯಾವ್ದಾನ ಜಾಗ ನೋಡ್ಕೋವಾಗ. ಏನ ತಿಪ್ಪೇಸ? ಏನ ಮೈಸೂರಿಂದ ಬಂದವನಂತೆ ಉಳ್ಕೊಳಕ್ ಜಾಗ ಬೇಕಂತೆ. ನಮ್ಮ ಹಳ್ಳಿ ಏನ್ ಧರ್ಮಛತ್ರವಾ? ನೋಡಿ, ಇಲ್ಲಿ ಈರಜ್ಜಿ ಅಂತಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಯಾಕೆಂದ್ರೆ ಅವ್ರ ಮೊಮ್ಮಗ ನಾನು ಒಂದೇ ಸ್ಕೂಲಲ್ಲಿ ಓದ್ದವ್ರು, ನಾವಿಬ್ರು ಕ್ಲಾಸ್ಮೇಟ್ಸು. ಈರಜ್ಜಿ ಬೋರಜ್ಜಿ ಕತೆ ಎಲ್ಲ ಬೇಡ, ಮೊದ್ಲು ನಿನ್ ಕತೆ ಹೇಳು. ಯಾಕಂದ್ರೆ ಈ ಊರು ತುಂಬಾ ಸಂಪ್ರದಾಯಸ್ಥರಿರೋ ಊರು. ಕುಲ ಗೋತ್ರ ಗೊತ್ತಿಲ್ಲ ಇರೋರ್ನ ಈ ಊರ್ನಾಗ ಬಿಟ್ಕೊಳಕಿಲ್ಲ. ಮುಖ್ಯವಾಗಿ ಮದ್ವೆ ಆಗಿರ್ಬೇಕು. ಸುಮ್ಕಿರ, ಮಗ ಇಲ್ವಾ, ಮದ್ವೆ ಆಗದೆ ಇರ್ತದ? ಸರಿ, ಇರೋವ ಎಲ್ಲೋಣ. ನಮ್ಮಮ್ಮಿನ ಅವರು ಊರ್ಗೋಗಿದ್ದಾರೆ, ಬರೋದು 20 days ಆಗುತ್ತೆ. ಬೇಕಾದ್ರೆ ಫೋಟೋ ತೋರಿಸ್ತೀನಿ. ಯಾವ ಊರ್ಗೋಗವಳೆ? ಯಾಕೆ ಹೋಗವಳೆ? ಭಾರಿ ಯೋಗ್ಯರು, ನ್ಯಾಯ ಮಾತಾಡ್ತವ್ರೆ. ಕಂಡಿಲ್ವಾ ನಿಮ್ ಯೋಗ್ಯತೆನ? ನಾನು ಪಾಪ, ಊರಿಗೊಬ್ಬ ಹೊಸಬ ಬಂದ್ರೆ ಅವನ ಹಾಕೊಂಡು ತಿವಿತಾ ಇದ್ರಲ್ಲ ಮೂದೇವಿಗಳ. ನಡೀರೋ ನಡೀರೋ ಆಚೆ ನಡೀರೋ. ಏನು ನಿನಗ್ ಬೇರೆ ಹೇಳ್ಬೇಕಾ? ಹೋಗ ಆಚೆ ಹೋಗು. ಏನು ಆ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದ್ಯಾ? ಕಣ್ಬಿಟ್ಟೆ ಕಿತ್ತಾಕ್ಬಿಟ್ಟೇನು? ಹೋಗು ಹೋಗು ಅಂದ್ರೆ ಏನಪ್ಪ, ನೀನ್ ನಮ್ಮ ಮಾದೇವನ ಗೆಳೆಯನಾ? ಹೌದು, ನಾನು ಅವ್ರ ಅಜ್ಜಿ. ನೀರಜ್ಜಿ? ಎದ್ದೇಳಪ್ಪ ಎದ್ದೇಳಪ್ಪ, ಎಷ್ಟು ವಿನಯಪ್ಪ ನಿನಗೆ. ನೀನ್ ಸಿಕ್ಕಿದ್ದು ದೇವ್ರು ಸಿಕ್ಕಿದಾಗೈತೆ ಅಜ್ಜಿ. ಪಾಪ, ಮನೆಗೆ ಹೋಗೋಣ. ಪಾಪ ಬಾ ಬಾ. ನೋಡು, ನಾನು ಈ ಮನೇನ ನನ್ನ ಮೊಮ್ಮಗನಿಗೋಸ್ಕರ ಕಟ್ಸಿದ್ದು. ಅವನ್ ಯಾವ್ದೋ ಪಟ್ಟಣದ ಹುಡುಗಿನ ಕಟ್ಕೊಂಡು ಬೊಂಬಾಯಿಗೆ ಎದ್ದು ಬಿಟ್ಟ. ಈ ಮುದುಕಿ ಇದ್ದಾಳ ಸತ್ಲಾ ಅಂತ ನೋಡೋಕ್ಕೂ ಬರ್ಲಿಲ್ಲ, ಒಂದು ಕಾಗದನು ಬರೀಲಿಲ್ಲ. ಎಲ್ಲ ನನ್ನ ಹಣೆ ಬರ. ನೋಡು, ನನಗೆ ನನ್ನ ಮೊಮ್ಮಗ ಹೇಗೋ ನೀನು ಹಾಗೆ ಅಪ್ಪ. ಈ ಮನೇಲಿ ಎಷ್ಟು ದಿವಸ ಬೇಕಾದ್ರೂ ಸುಖವಾಗಿರ್ಬೋದು. ಪಂಚಾಯತಿಯ ಊರ್ನಲ್ಲಿ ಏನಾದ್ರು ಒಂದು ಕಿರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆ ಮಕ್ಕಳು ಮಾಡೋದಾಗುತ್ತೆ. ಏನ್ರಲ್ಲ, ಈ ಊರಲ್ಲಿ ನಿಮ್ಮಿಬ್ಬರದು ಗಲಾಟೆ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಮಾಡ್ದ ಮಾಡಿದ್ರು ಇವರಿಬ್ರು ಮರಕ್ಕೆ ಕತ್ತಿ ಯಾರಿಗೂ ಕಾಣ್ದಂಗೆ ಕಾಯಿ ಕಿತ್ತವ್ರೆ. ಹೌದೇನ್ರು? ಮಕ ಏನ್ ನೋಡ್ತೀರ? ಮಾತಾಡಿ. ನಾವೇನು ಕಾಯಿ ಕೇಳಕ್ ಮರ ಹತ್ತಲಿಲ್ಲ. ಮತ್ತೇನು ಕಾಯಿ ಇಡಾಕ ಹತ್ತಿದ್ರಿ? ಸುಮ್ಕಿರಲ್ಲ ನೀವೆಲ್ಲ, ಯಾಕೆ ಕಿಸಿತೀರಾ? ನೀ ಸುಮ್ಕಿರ್ಲಾ, ನೀ ಹೇಳ. ಹೇಳಿದ್ಮೇಕೆ ಒದಿಬಾರ್ದು. ನೀನೇನಾದ್ರೂ ಹೇಳ್ತಾರೆ ನಾನ್ ಚಾರ್ಜ್ ಓದಿತೀನಿ. ಈಗ ನೀವ್ ಹೇಳ್ದೆ ಹೋದ್ರೆ ಈಗ ನಿಮ್ಮಿಬ್ಬರಿಗೂ ನಾನ್ ಚಾರ್ಜ್ ಓದ್ಬಿಡ್ತೀನಿ. ಹೇಳೋ ಲೈ, ಅವ್ರ ಅಷ್ಟೊಂದು ಕೇಳ್ಕೊತಾವ್ರ, ಹೇಳಿಲ್ಲ ಅಂತಂದ್ರೆ ಹೆಂಗ? ಗೌಡ್ರೆ, ನಾವ್ ಮರದ ಮೇಲೆ ಹತ್ತಿದ್ದು ಯಾಕೆ ಅಂತ ನಾನ್ ಓದ್ಬಿಡ್ತೀನಿ. ಸುಮ್ಕಿದ್ರೆ ಸರ್ ಆಯ್ತು. ಈಗ ನೀ ಸುಮ್ಕಿದ್ರೆ ಸರ್ ಆಯ್ತು. ನೀ ಹೇಳೋ ಗೌಡ್ರೆ, ನಾವ್ ಮರದ ಮೇಲೆ ಹತ್ತಿದ್ದು ನೀವು ರಾಜಮ್ಮನ್ ಕರ್ಕೊಂಡು ಬೇಲಿ ಒಳಗ್ ಹೋದ್ರಲ್ಲ, ಒಳಗಡೆ ಏನ್ ಮಾಡ್ತಿದ್ದೀರಾ ನೋಡೋಣ ಅಂತ ಮರ ಎಲ್ಲಲ್ಲ ಎಲ್ಲ ಮಂಗ್ಮಯ ಆಗ್ಬಿಟ್ರಲ್ಲ. ಬರ್ಬಾರ್ದಾಗಿತ್ತಾ? ಯಾರಾದ್ರೂ ನೋಡಿದ್ರೆ? ನೋಡಿದ್ರೆ ಏನ್ ಮಾಡ್ತಾರೆ? ಕತ್ತರಿಸ್ಬಿಡ್ತೇನೆ. ರಾಜರ ವಂಶ ಕಣೆ ನಮ್ದು. ಒಬ್ಬ ರಾಜ ಯಾವ್ದನ್ನ ಎಷ್ಟೊತ್ತಲ್ಲಿ ಬೇಕಾರೋ ಅನ್ಭವಿಸ್ಬೋದು. ಊಟ ಮಾಡಿದ್ಯಾ? ಮಲ್ಕೋಬಾ. ಅದನ್ನಾದ್ರೂ ಪ್ರೀತಿಯಿಂದ ಹೇಳ್ಬಾರ್ದಾ? ನಾನ್ ಮಾತಾಡೋದೆ ಹಾಗೆ. ಆರೆ ಏನಪ್ಪ ಅದು? ನಮ್ ಟಿವಿ ಅಂಗಡಿ ಯಜಮಾನ್ರು ಹೋಗ್ಬಿಟ್ರಂತೆ ಅಜ್ಜಿ. ಅಯ್ಯೋ ಪಾಪ, ಏನಾಗಿತ್ತು ಅವ್ರಿಗೆ? ತುಂಬಾ ಆರೋಗ್ಯವಾಗಿದ್ರು ಅಜ್ಜಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಮಗುನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಜ್ಜಿ. ಆಗ್ಲಪ್ಪ. ಸ್ವಾಮಿ, ಅಮ್ಮ ಅವ್ರ ಜಾತಕದ ಪ್ರಕಾರ ಈ ತಿಂಗಳು ಕಂಕಣ ಬಲ ಇದೆ. ಕಂಕಣ ಬಲನಾ? ಉಮಾಗ, ನಿಮ್ಗೆ ಏನಾರು ತಲೆ ಕೆಟ್ಟಿದೆಯೇನ್ರಿ? ಸ್ವಾಮಿ, ನಮ್ಮ ತಲೆ ಕೆಡಬಹುದು, ಜಾತಕ ಕೆಡೋದಿಲ್ಲ. ಈ ತಿಂಗಳು ಅಮ್ಮ ಅವ್ರ ಮದ್ವೆ ಆಗ್ಲೇಬೇಕು. ಮದ್ವೆನಾ ನೀವ್ ಮಾಡ್ಕೋತೀರಾ? ಅಣ್ಣ, ನಾ ಪಿಕ್ನಿಕ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್ 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 ಅಣ್ಣ. ಬಾಯ್. ಸ್ವಾಮಿ, ದೂರದ ಪ್ರಯಾಣ ತುಂಬಾ ಅಪಾಯ, ಹಾಗಂತ ಜಾತಕ ಹೇಳ್ತಿದೆ. ದಯವಿಟ್ಟು ಹೋಗ್ಬೇಡಿ ಅಂತ ಹೇಳಿ. ಈಗ ಅವಳ ಹತ್ರ ಉಗಿಸ್ಕೊಂಡಿದ್ ಸಾಲ್ದಾ? ಯಾಕ್ರಿ ಹಿಂಸೆ ಕೊಡ್ತೀರಿ? ನಮ್ಗಿದ್ರಳೆಲ್ಲ ನಂಬಿಕೆ ಅಲ್ರಿ. ದಯವಿಟ್ಟು ನನ್ನ ಮಾತು ಕೇಳಿ. ಯಾವ್ದಕ್ಕೂ ಅಮ್ಮವ್ರನ್ನ ಹೋಗ್ಬೇಡಿ ಅಂತ ಹೇಳಿ. ಬೆಲೆ ಮನೆ ಕೆಲಸದವಳು ಮನೆ ಬಿಸಿಲು ತಲೆ ಹಾಕ. ಬಚ್ಚಲ ಮುಸುರಿದೆ, ತೊಳಿ ಹೋಗು. ರಾಯರೇ, ತಪ್ಪಾಗಿ ತಿಳ್ಕೋಬೇಡಿ, ನಾವು ತಲತಲಾಂತರದಿಂದ ನಿಮ್ಮ ಪುರೋಹಿತರೆ. ಜಾತಕ ಇಲ್ಲಿದೆ, ಇಲ್ಲಿ ಅದನ್ನ ಯಾರು ಓದಕ್ಕಾಗಲ್ಲ. ಹೋಗಿ ನಿನ್ ಕೆಲಸ ನೋಡಿ. ಲೈಫ್ ಅಲ್ಲಿ ಸ್ಪೀಡ್ ಇದ್ರೆ ಕಣೆ ತಿಳಿ ಸಿಗೋದು. ನಿನ್ಗೆ ಯಾರು ಹೇಳ್ತಾರೆ? ತುಂಬಾ ಹಠ ಕಣೆ. ಏನಂತೆ ಕಣೆ? ಅಯ್ಯೋ, ಇವಾಗ ಏನ್ ಮಾಡಿದೆ? ಏನೇ ಮಾಡೋದೀಗ? ಬೇಡಿ. ಇದ್ರ ಮುಖ ತುಂಬಾ ವಿಕಾರವಾಗಿದೆ, ಯಾರು ಅಂತ ಗುರುತೇ ಸಿಗ್ತಾ ಇಲ್ಲ. ರೀ ಪುರೋಹಿತರ, ಕಂಕಣ ಬಲ ಇದೆ ಅಂದ್ರಲ್ರಿ, ಈ ತಿಂಗಳು ಮದುವೆ ಆಗತ್ತೆ ಅಂದ್ರಲ್ರಿ, ಶ್ರಾದ್ದ ಶ್ರಾದ್ದ ಮಾಡ್ತಿದ್ದೀನಿ. ಶ್ರಾದ್ದ ನಮ್ ತಂಗಿ ಉಮಾ ಮಿಂಚುಳಿತಾರೆ ಈ ಮನೆ ತುಂಬಾ ಓಡಾಡ್ಕೊಂಡಿದ್ಲು. ದಿನಕ್ಕೆ 20 ಸಲ ಅಣ್ಣ ಅಣ್ಣ ಲೇ ಅಣ್ಣ ಹೋಗಿ ಬರ್ತೀನಿ ಅಂದ್ಲೋ, ಯಾಕೋ ಬರ್ಲಿಲ್ಲ? ನಿನಗೇನಾದ್ರು ಹೇಳಿದ್ಲ? ನನ್ಗೇನು ಹೇಳಿಲ್ಲ ಕಣೋ. ಅಳ್ಬಾರ್ದು ಅಳ್ಬಾರ್ದು, ಅದ್ರೊಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅಳ್ಬಾರ್ದು. ಆದ್ರೆ ನನ್ನ ಕೈದಲ್ಲಿ ಅಳ್ದೇ ಇರೋಕ್ಕಾಗ್ತಿಲ್ಲ. ದೇವ್ರೆ, ನನಗೆ ಯಾಕಿಂತ ತಂಗಿನ್ ಕೊಟ್ಟೆ? ಈಗ ಬಂದಿರೋ ಈ ಯೂರಿಯಾ ಪಾರಿಯಾ ಈ ಗೊಬ್ಬರಗಳು ನಂಬ್ಕೊಂಡು ಬೆಳೆ ಇಟ್ಟರೆ ದೇವರೇ ಗತಿ ಕಣೋ. ಹೌದೌದು, ಒಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಬೆಳೆ ಕಾಣ್ಬೇಕಾದ್ರು. ಇದ್ಯಾಕ್ಲ ಇಲ್ಲೇ ನಿಂತ್ಬಿಟ್ಟೆ? ನೋ ಏನ್ಲ ಅದು ಬಂಡೆ ತಾ ಬಿದ್ದಿರೋದು ಏನೋ ಗೊತ್ತಲ್ಲಪ್ಪ. ನಡಿ ನೋಡವ, ನಡಿ ನಡಿ. ಇವಳು ನಮ್ಮ ಮೂರ್ ತಪ್ಪನ ಹೆಂಡ್ರಲ್ವಾ, ಹಿಡ್ಕೊಳ್ಳ. ಒಂದು ನಿಮಿಷ ಅಜ್ಜಿ, ಆ ಹುಡುಗಿ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಏನಾಗಿದೆ? ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಅವಳು ಬದುಕಿರೋದೇ ಹೆಚ್ಚು. ಅಯ್ಯೋ ಶಿವನೇ, ನನಗನ್ಸುತ್ತೆ ಬಹುಶಃ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅಂತ. ಇನ್ನೇನು ನೋಡೋಣ, ನೀವು ಹೆದರ್ಕೋಬೇಡಿ. ಅವಳಿಗೆ ಪ್ರಜ್ಞೆ ಬರಲಿ, ಆ ದೇವರಿದ್ದಾನೆ, ಯಾವುದಕ್ಕೂ ಅವಳನ್ನ ಸೂಕ್ಷ್ಮವಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ದೇವ್ರಿ, ಇವಳಿಗೆ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಅವನ್ ಯಾವಾಗ ಬರ್ತಾನೋ, ಇವಳು ನೋಡಿದ್ಮೇಲೆ ಏನಾಗ್ತಾನೋ? ಅಜ್ಜಿ, ನನಗನ್ಸುತ್ತೆ ಬಹುಶಃ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅಂತ. ಮಮ್ಮಿ ಮಮ್ಮಿ ನೀನ್ ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ನೀ ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ನೀನ್ ಯಾರು? ನಾನು ನಾನು ನೀನು ನೀನು ಮೀನಾ, ನಿನ್ ಮಗಳು. ನೀನು ಅವಳಮ್ಮ. ಏ ಅಜ್ಜಿ, ಅಮ್ಮ ಅಲ್ಲ ಮಮ್ಮಿ. ಅದೇ ಅದೇ ಅದೇ, ನಾನು ನಿಮ್ಮ ಅಜ್ಜಿ. ಅಜ್ಜಿ ಬಾಮ್ಮ, ಕೈಕಾಲು ತೊಳ್ಕೊಳ್ವೆಂತೆ. ತುಂಟಿ, ನೀನ್ ಇಲ್ಲೇ ಇರು. ಅರೆ, ಏನ್ ಯೋಚನೆ ಮಾಡ್ತೀಯ? ಬಾ. ಯಾಕಲ ಇವನ್ನ ಅಟ್ಟಿಸ್ಕೊ ಬಂದೆ? ಅವ್ನ ಮುಂದೆ ಓಡ್ತಿದ್ದ, ನಾನು ಅವ್ನ ಹಿಂದೆ ಓಡ್ ಬತ್ತಿದ್ದೆ. ಅದ್ನೇ ಯಾಕೆ ಅಂತ ಕೇಳ್ತಾ ಇರೋದ್ ನಾನು. ಅವನ್ ಮುಂದೆ ಓಡೋತಿದ್ದಣ್ಣ, ಅವನ ಹಿಂದೆ ನಾನ್ ಓಡ್ ಬತ್ತಿದ್ದಣ್ಣ. ಅಯ್ಯೋ ಅದನ್ನೇ ಯಾಕೆ ಅಂದೆ. ಅಯ್ಯೋ ನಿಂಗೆ ಹೇಳಕ್ ಬರಕ್ಕಿಲ್ಲ, ಸುಮ್ಕಿರೋ. ನಾನು ಹೇಳ್ಬಿಡ್ಲಾ? ಹೇಳು ಅಣ್ಣ, ಹೇಳ್ಬಿಡ್ಲಾ? ಹೇಳು ಹೇಳು. ನಾನ್ ಮುಂದೆ ಓಡೋಗ್ತಾ ಇದ್ನಾ, ಇವನ್ ಹಿಂದೆ ಓಡ್ ಬತ್ತಾ ಇದ್ದ ಅಷ್ಟೇ. ಅಯ್ಯ ನನ್ಗೀಗ ಬತ್ತಿರೋ ಕೋಪಕ್ಕೆ ನಿಮ್ ಇಬ್ಬರು ಬಡ್ದಾಕ್ತೀನಿ. ಅಣ್ಣ ನೋಡೋಣ, ಅಮಸೆ ಹೇಳ್ಬೇಡ ಅಂಕಣ, ಹೇಳ್ಬೇಡಣ. ಇಷ್ಟೇ ಕಣ ವಿಷಯ. ಹೇಳು. ಇವನು ಮುಂದೆ ಓಡ್ ಬರ್ತಿದ್ನಾ, ನಾನ್ ಹಿಂದೆ ಓಡ್ ಬಂದ. ಅಯ್ಯೋ ನೀನ್ ಇಬ್ರು ಸೇರ್ಕೊಂಡ್ ನನ್ ತಲೆನಾ? ಎಲ್ಲವ್ರು ಎಲ್ಲವ್ರಿಬ್ರು? ಅಣ್ಣ ಹೊಸುದ್ದಿ ಹೊಸುದ್ದಿ. ಏನದು? ನಾ ಕಾಣೆ ಕೊಡು, ಹೇಳ್ತೀನಿ. ಕೊಟ್ರೇನೆ ಹೇಳೋದ ನೀನು? ತಗೋ. ಏನ್ ಹೇಳು? ಮತ್ತೆ ನೀನ್ ಹೆಂಡ್ರು ಊರಿಗೆ ಬಂದವಳೆ. ನನ್ ಹೆಂಡ್ರ? ಇವನೊಬ್ಬ ಲೂಸ್. ಅಜಯ್ ಮೂರ್ತಿ, ನಿನ್ ಹೆಂಡತಿ ಎಷ್ಟು ಮುದ್ದಾಗವಳು, ಒಳ್ಳೆ ಬೆಣ್ಣೆ ಹಾಗಿದ್ದಾಳೆ, ನೋಡಕ್ಕೆ ಎರಡು ಕಣ್ಣು ಸಾಲದು. ಮೀನಾ ಅಂತೂ ಅವ್ರ ಅಮ್ಮನ್ನ ಬಿಡ್ತಾನೆ ಇಲ್ಲ, ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ಹೋಗಿ ಮಾತಾಡ್ಸು. ಡ್ಯಾಡಿ ಮಮ್ಮಿ ಬಂದ್ಬಿಟ್ಲು. ಬಾಮ್ಮ, ನಾವಿಬ್ರು ಎಮ್ಮೆ ತೊಳೆಯೋಣ. ಬೇಡ, ಬಿಸ್ಕೆಟ್ ತಿನ್ನೋಣ. ಬಿಸ್ಕೆಟ್ ತಿನ್ಬೇಕಾ? ನೀನಿನ್ನೂ ಬದುಕಿದೀಯಾ? ನೀನಿನ್ನೂ ಬದುಕಿದೀಯಾ? ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಇಲ್ಲಿಗೆ? ನಿನ್ನೆ ಕೇಳ್ತಿರೋದು ಯಾಕೆ ಬಂದೆ ಇಲ್ಲಿಗೆ ಅಂತ. ನಿನ್ನೆ ಕೇಳ್ತಾ ಇರೋದು ಯಾಕೆ ಬಂದೆ ಇಲ್ಲಿಗೆ? ಏನ್ ತಿಳ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ ನೀನು? ಇಲ್ಲಿ ನಿಮ್ಮ ಅಣ್ಣಂದ್ರೆ ಯಾರು ಬರಲ್ಲ. ಪಾಪ ಅವಳನ್ನೇ ಬೈತಾ ಇದೀಯಾ? ಅಜ್ಜಿ ನಿನ್ ಗೊತ್ತಿಲ್ಲ ಅಜ್ಜಿ, ಇವಳು ಎಂತೋಳು ಅಂತ ನಿನಗ್ ಗೊತ್ತಿಲ್ಲ. ಅಜ್ಜಿಯೋ ನಾನ್ ಹೇಳ್ತೀನಿ ಅಜ್ಜಿ, ನಡಿ ಅಂದ್ರೆ ನಡಿಯೋ. ಯಾರು ಇಲ್ಲಿ ಅಜ್ಜಿ? ಇವಳ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ಅಜ್ಜಿ. ಅಯ್ಯೋ ಅವಳನ್ನ ಬೈಬೇಡ ಕಣೋ, ಅವಳಿಗೆ ಹಳೇದ್ ಯಾವ್ದು ಜ್ಞಾಪಕ ಇಲ್ಲ ಅಂತ ವೈದ್ಯರು ಹೇಳಿದ್ರು, ಎಲ್ಲಾ ಮರ್ತೋಗ್ಬಿಟ್ಟಿದೆ ಅಂತೆ. ಏನು? ಹೌದಪ್ಪ, ಅವಳನ್ನ ಹುಷಾರಾಗಿ ನೋಡ್ಕೋಬೇಕಂತೆ, ಇಲ್ಲಾಂದ್ರೆ ಜೀವಕ ಅಪಾಯ ಅಂದ್ರು. ಅವಳಿಗೇನಾದ್ರೆ ನನಗೇನಜ್ಜಿ? ಉಗ್ದೋಡ್ಸು ಮೊದ್ಲವಳ. ಏಯ್ ಸುಮ್ನೆರಪ್ಪ, ಗಂಡ ಹೆಂಡತಿ ಅಂದ್ಮೇಲೆ 1000 ಬರುತ್ತೆ 1000 ಹೋಗುತ್ತೆ, ಅಷ್ಟಕ್ಕೆ ಮನೆಯಿಂದ ಆಚೆ ಕಟ್ಬಿಡ್ತಾರ? ಅಯ್ಯಯ್ಯೋ ಅವಳು ನನ್ನ ಹೆಂಡತಿ ಅಲ್ಲ ಅಜ್ಜಿ. ಹಾ ಲೋಕದೃಷ್ಟಿಲಿ ಇವಳು ಬದುಕಿಲ್ಲ, ಸತ್ತಿದ್ದಾಳೆ. ಆದ್ರೆ ಇವಳು ನನ್ನನ್ನು ಸಾಯಿಸೋದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ಹಾಗಾದ್ರೆ ನಿನ್ ಹೆಂಡತಿ ಯಾರು? ಅಯ್ಯೋ ನನ್ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ನಾನಿನ್ನೂ ಅಪ್ಟ ಬ್ರಹ್ಮಚಾರಿ ಅಜ್ಜಿ. ಅಯ್ಯಯ್ಯೋ, ಹಾಗಾದ್ರೆ ಮೀನಾ ಯಾರು? ಮೀನಾ ನನ್ ಮಗಳಲ್ಲ ಅಜ್ಜಿ. ಅಯ್ಯಯ್ಯೋ, ಮೀನಾ ನಿನ್ ಮಗಳಲ್ಲ, ಹಾಗಾದ್ರೆ ಯಾರ ಮಗಳು? ನಮ್ಮ ಅಣ್ಣನ ಮಗಳು. ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ನನ್ ಕಂಡ್ರೆ ತುಂಬಾ ಪ್ರೀತಿ. ಅವ್ರು ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದ್ರೆ ತುಂಬಾ ದಿನ ಅವ್ರ ಜೊತೆ ಬಾಳೋ ಅದೃಷ್ಟ ನನಗೆ ಸಿಗ್ಲಿಲ್ಲ. ದೇವರವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ. ಆಕ್ಸಿಡೆಂಟ್ ಅಲ್ಲಿ ಇಬ್ರು ಹೋಗ್ಬಿಟ್ರು. ಮೀನಾ ಆಗ 6 ತಿಂಗಳು ಮಗು, ಅದು ಅನಾಥವಾಗಬಾರ್ದು ಅಂತ ನಾನೇ ಅಪ್ಪ ಅಂತ ಸುಳ್ಳು ಹೇಳ್ಕೊಂಡು ಬಂದೆ. ಆದ್ರೆ ಅವಳು ಇವತ್ತಿಗೂ ಅಮ್ಮ ಅಮ್ಮ ಅಂತ ಕೊರಗ್ತಾ ಇರ್ತಾಳೆ. ಅದನ್ನ ಅವಳು ಮರಿಲಿ ಅಂತ ಇಲ್ಲಿ ಕರ್ಕೊಂಡು ಬಂದಿನ ವಿನಃ ನನಗೆ ಬೇರೆ ಯಾವ ಕೆಲಸನೂ ಇಲ್ಲ ಅಜ್ಜಿ. ನಮ್ಮ ಅಣ್ಣ ಆತಿಗೆ ಬಿಟ್ಟಾಗಿರೋ ಆಸ್ತಿ ಅಂತ ತೋರಿಸ್ತೀನಿ. ಇದು ನಮ್ಮ ಅತ್ತಿಗೆ ಮಾಂಗಲ್ಯ ಬಳೆಗಳು. ಇಷ್ಟೆಲ್ಲ ಹೇಳತ್ತಲ್ಲ, ಈ ಕೇಳದಿ ಅವಳ ಯಾಕೆ ಬಂದಿದ್ದಾಳೆ ಅಂತ. ಅಯ್ಯೋ, ನೀನ್ ಅವಳನ್ನ ಏನು ಕೇಳಕ್ ಹೋಗ್ಬೇಡ. ನೀನ್ ಹೇಳೋದೆಲ್ಲ ನಿಜ ಇರ್ಬೋದು, ಆದ್ರೆ ಈಗ ಅವಳಿಗೆ ಏನೂ ಗೊತ್ತಿಲ್ಲ. ನಿನ್ ಮಗು ಹೇಗೋ ಅವಳು ಹಾಗೆ ಕಣಪ್ಪ. ಹಾಗಂತೀಯ? ಸರಿ, ಹಾಗಾದ್ರೆ ಅವಳನ್ನ ಕಳಿಸ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡಪ್ಪ, ಅವಳನ್ನ ಕರ್ಕೊಂಡು ಹೋಗ್ಬೇಡ. ಕರ್ಕೊಂಡು ಹೋಗದೆ ಇಲ್ಲಿ ಇಟ್ಕೊಂಡು ಏನ್ ಮಾಡೋದು ಅವಳನ್ನ? ನನ್ ಮನ್ಸಿಗೆ ಅನ್ಸುತ್ತೆ ದೇವ್ರೇ ನಿನಗೋಸ್ಕರ ಅವಳನ್ನ ಇಲ್ಲಿ ಕಳಿಸಿದ್ದಾನೆ ಅಂತ. ಅವಳು ಇಲ್ಲೇ ಇರ್ಲಿ, ಒಳ್ಳೆಯವಳು ಕೆಟ್ಟವಳು. ನಿನ್ಮನೆ ಹೊಸಲ್ ಮೆಟ್ಟಿ ಒಳಗ್ ಬಂದ ಊರ್ ಜನ ಎಲ್ಲ ಅವಳೇ ನಿನ್ನ ಹೆಂಡತಿ ಅಂತ ನಂಬಿದ್ದಾರೆ. ಈಗ ನೀನ್ ಅವಳನ್ನ ಆಚೆಗಟ್ಬಿಟ್ರೆ ನಾಳೆ ಜನಕ್ಕೆ ಏನು ಉತ್ತರ ಕೊಡ್ತೀಯ? ಊರೊಳಗೆ ಬರ್ತಿದ್ದ ಹಾಗೆ ಅವಳು ಫೋಟೋ ತೋರಿಸಿ ಎಲ್ಲರನ್ನು ನಂಬಿಸ್ಬಿಟ್ಟಿದ್ಯಾ. ಈಗ ಅದನ್ನ ಹೇಗೆ ಸುಳ್ಳು ಮಾಡ್ತೀಯ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಮಗಳು ಮೀನಾ ಅಮ್ಮ ಅಮ್ಮ ಅಂತ ಹಂಬಲಿಸ್ತಾ ಇದ್ದವಳು ಉಮಾ ನೋಡಿದ ಮೇಲೆ ಎಲ್ಲಾನು ಮರೆತು ಅವಳ ಜೊತೆ ಬೆರೆತ್ಕೊಂಡ್ಬಿಟ್ಟಿದ್ದೆ. ಈಗ ಆ ಮಗು ಮನಸ್ಸಿನ ಸಂತೋಷನ ಹಾಳು ಮಾಡ್ಬೇಕು ಅಂತಿದ್ಯಾ? ಮಗುಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟಿರೋ ನೀನು ಈಗ ಅವಳನ್ನೇ ಬಲಿ ತಗೊಳ್ಳೋ ಕೆಟ್ಟ ನಿರ್ಧಾರಕ್ಕೆ ಬರ್ಬೇಡಪ್ಪ. ಅಜ್ಜಿ ಅಜ್ಜಿ, ಎಂತ ಪ್ರಾಣ ಸಂಗಡೆ ಸಿಗಾಕಿಸ್ತಿದ್ಯಾ ನನ್ನ? ಈಗ ನಾನು ಏನ್ ಮಾಡುವಂತೀಯ ಅಜ್ಜಿ? ಏನು ಮಾಡ್ಬೇಡ, ಸುಮ್ನೆ ಇದ್ಬಿಡು. ಬರೋದ್ ಬಂದವಳೆ, ಇರೋಷ್ಟು ದಿವಸ ಇದ್ಬಿಟ್ಟು ಹೋಗ್ಲಿ. ತಪ್ಪು ಅಜ್ಜಿ, ತಪ್ಪು. ಅವಳಲ್ಲಿ ಇರ್ಬಾರ್ದು. ಅವಳು ನಾವ್ಯಾಕೆ ಇಟ್ಕೋಬೇಕು? ಅವ್ರ ಮನೇಲಿ ಇವಳು ಸತ್ತೋಗಿದ್ದಾಳೆ ಅಂತ ಎಲ್ಲರೂ ದುಃಖದಲ್ಲಿ ಇರ್ತಾರೆ. ಇಂತಹ ಸಮಯದಲ್ಲಿ ನಾನು ಅವಳನ್ನ ಕರ್ಕೊಂಡೋಗ್ಬಿಟ್ರೆ ಅವರೆಷ್ಟು ಸಂತೋಷ ಪಡ್ತಾರೆ ಹೇಳಜ್ಜಿ? ಕರ್ಕೊಂಡು ಹೋಗಪ್ಪ, ಈಗ್ಲೇ ಬೇಡ ಅಂದೆ. ಇನ್ನೂ ಸ್ವಲ್ಪ ದಿವಸ ಅವಳು ಇಲ್ಲೇ ಇದ್ರೆ ಮೀನಾನು ಸುಧಾರಿಸ್ಕೊಳ್ತಾಳೆ, ಮೂರು ಜನದ ಬಾಯಿನೂ ಮುಚ್ಚಿಸ್ಬಹುದು. ನೋಡು, ಹೇಳೋದ್ನೆಲ್ಲ ಹೇಳಿದ್ದೇನೆ, ಇದ್ರ ಮೇಲೆ ನಿನ್ನಿಷ್ಟಪ್ಪ. ಏನಾಯ್ತಮ್ಮ? ನೀನು ತುಂಬಾ ಒಳ್ಳೆಯ. ಮೀನಾ 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 ಮೀನಾ, ಆಟ ಆಡೋಣ ಬಾರೆ. ನಾ ಬರಲ್ಲ. ಯಾಕೆ? ನನಗೆ ಮೂಡಿಲ್ಲ. ಈಗ ನೀನ್ ಬರ್ತೀಯ ಅಲ್ವೋ? ಬರಲ್ಲ ಬರಲ್ಲ. ಅಜ್ಜಿ ಅಜ್ಜಿ, ಯಾಕಮ್ಮ ಏನಾಯ್ತು? ಈ ಮೀನನ್ ನೋಡಜ್ಜಿ, ಆಟ ಆಡಕ್ ಬಾ ಅಂದ್ರೆ ಬರಲ್ಲ ಅಂತ. ಆಟನಾ? ಆಟ ಆಡೋ ವಯಸ್ಸಾ ಇದು? ಬಾ, ಅಚ್ಚುಕಟ್ಟಾಗಿ ಅಡಿಗೆ ಮಾಡೋದು ಹೇಳ್ಕೊಡ್ತೇನೆ, ಬಾ. ಅಡಿಗೆ ಮಾಡಕ್ ನೀನ್ ಇದೆಯಲ್ಲ, ಈಗ ನಾನು ಆಟ ಆಡ್ಲೇಬೇಕು. ಅಯ್ಯಯ್ಯೋ, ಹೊಡಿಬೇಡ, ನೀನ್ ಅಳ್ಬೇಡ, ಹೇಳ್ತೀನಿ. ಈ ಮನೇಲಿ ನಂಗೆ ಸಮಾಧಾನ ಮಾಡೋದೇ ಸಾಕಾಗ್ಬಿಟ್ಟಿದೆ. ಮುದ್ದು ಮೀನಾ, ಅಮ್ಮನ ಮನಸ್ಸು ನೋಯಿಸ್ಬಾರ್ದಮ್ಮ. ಹೋಗಿ ಜೊತೆಲಿ ಆಟ ಆಡು. ಮಮ್ಮಿ ಅಲ್ಲ? ನಾನು ಆಟ ಆಡಕ್ ಹೋಗ್ಲಾ? ಹೋಗ್ಬಿಟ್ ಬಾ. ಮೀನಾ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ ಮನೆಗೆ. ಮಮ್ಮಿ ಬರ್ಲಿ ತಾಳು. ಮಮ್ಮಿನ ಎಲ್ಲೋಗಿದೆ ಮಮ್ಮಿ? ಕಂಡೋರ್ ಹೆಂಡ್ತಿನ ಒಡಹುಡ್ದೊಡ್ಡರ ನೋಡ್ಕೋಬೇಕು ಕಣೋ ಮುಟ್ಟಾಳ. ಅಯ್ಯಯ್ಯೋ, ಇದು ತಿನ್ನೋದಮ್ಮ, ಆಟ ಆಡಬಾರ್ದು. ಮತ್ತೆ ಹಿಟ್ಟು ಅಂದ್ರೆ ಏನ್ ಹೇಳು? ಹಿಟ್ಟು ಅಂದ್ರೆ ನಿನ್ ಕೈಲಿದಿಲ್ಲ, ಅದೇ ಮುದ್ದೆ. ಮುದ್ದೆ ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮುದ್ದೆ. ಊಟ ಮಾಡು. ಮಮ್ಮಿ, ನಿನಗ್ ಮುದ್ದೆ ಅಂದ್ರೆ ಗೊತ್ತಿಲ್ವಾ? ನನ್ಗೂ ಗೊತ್ತಿಲ್ಲ. ಬಂದೆ. ಏನ್ ಸಣ್ಣವ, ಊಟ ಆಯ್ತಾ? ಅಜ್ಜಿ ಊಟ ಕೂತಿದೆ, ನೀನ್ ಕರ್ದಿಯಲ್ಲ ಸಂಜೆಗೆ. ಮಗಿದ್ ನಾಮಕರಣ ಅದೇ, ಉಮ್ಮನ್ನ ಅರ್ಶನಾ ಕುಂಕುಮ ಕಳ್ಸ್ಕೊಟ್ಬಿಡಜ್ಜಿ. ಆಗ್ಲಿ, ನಾನ್ ಬರ್ತೀನಿ. ಅಜ್ಜಿ ಯಾಕಮ್ಮ ಇಷ್ಟೊತ್ತು ಏನು ಮಾಡ್ತಿದ್ದೆ? ಅಲ್ಲಿ ಎಲ್ಲರೂ ಕತ್ತಲು ಸರ ಇತ್ತು, ಅದಕ್ಕೆ ಇಷ್ಟಾಗ್ಲಕ್ಕೆ ಗುಂಡುಗೇನೋ ಇತ್ತು, ಅದಕ್ಕೆ ಎಲ್ಲರೂ ಕುಂಕುಮ ಇಟ್ಕೋತಾ ಇದ್ರು. ನೋಡಿಲಿ ನನ್ ಸೊರಗ್ ಮಾತ್ರ ಆತರ ಇಲ್ಲ. ಯಾಕಜ್ಜಿ? ಯಾಕಿಲ್ಲ ಅಜ್ಜಿ? ಅದಕ್ಕೇನಂತಾರೆ? ಅದಕ್ಕೆ ತಾಳಿ ಅಂತಾರೆ. ತಾಳಿ ನನ್ಗೂ ಬೇಕಜ್ಜಿ. ಯಾಕಜ್ಜಿ ಹಾಗೆ ನೋಡ್ತಾ ಇದೀಯಾ? ನನಗ್ ತಾಳಿ ಬೇಕು ಅಂತ ಕೇಳೋದಲ್ಲ, ಕೊಡು. ತಾಳಿ ಬೇಕು ಅಂದಾಗೆಲ್ಲ ಸಿಗೋ ವಸ್ತು ಅಲ್ಲ, ಅದನ್ನ ಎಲ್ರೂ ಕೊಡೋಕೂ ಆಗೋಲ್ಲ, ಗಂಡನಿಂದ ಮಾತ್ರ ಸಾಧ್ಯ. ನೀನ್ ತಾನೆ ನನ್ ಗಂಡ. ನನ್ಗೆ ನನ್ಗೆ ತಾಳಿ ಬೇಕು, ನಾನು ಅದು ಕುಂಕುಮ ಇಟ್ಕೋಬೇಕು, ನನಗ್ ತಾಳಿ ಕೊಡು. ಯಾಕೆ ಎಲ್ರು ನಾನು ಅಳಿಸ್ತಾ ಇದ್ದೀರಾ? ನಾನು ಆಗ್ಲಿಂದ ತಾಳಿ ಬೇಕು ಅಂತ ಕೇಳ್ತಾ ಇದ್ದೀನಿ, ನನ್ಗೆ ಅಳು ಬರ್ತಾ ಇದೆ. ಈಗ ನೀವು ತಾಳಿ ಕೊಡ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಹತ್ಬಿಡ್ತೀನಿ. ಕೊಡ್ತೀರಾ ಇಲ್ವಾ ಅಜ್ಜಿ? ಉಮಾ, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನೀನೇನ್ ಚಿಕ್ಕ ಮಗುನ? ತಾಳಿ ಏನ್ ಆಟ ಸಾಮಾನ ನೀನ್ ಕೇಳಿದ ತಕ್ಷಣ ತಂದ್ಕೊಡಕ್ಕೆ? ಅಯ್ಯೋ, ನಾನು ನೋಡ್ತಾನೆ ಇದ್ದೀನಿ. ಮೂರ್ತಿ, ತುಂಬಾ ಅತಿಯಾಗೋಯ್ತು. ಭಯಬೇಡ ಕಣೋ, ಬಾರೋ ಇಲ್ಲಿ. ಸುಮ್ಮನೆ ಅಜ್ಜಿ, ನೀನೇ ಮುಚ್ಚಿ ಮುಚ್ಚಿ ಅವಳನ್ನ ಹಾಳು ಮಾಡಿರೋದು. ಎರಡು ಕತೆ ವಯಸ್ಸಾಗಿದೆ, ಸ್ವಲ್ಪನಾದ್ರೂ ಬುದ್ಧಿ ಬೇಡ ಅವಳಿಗೆ. ಅವಳಿಗೆ ನಿನಗ್ ಗೊತ್ತಿದೆ ತಾನೆ, ಸುಮ್ಮನೆ ಕೂಗಾಡಿ ರಂಪ ಮಾಡಿದ್ರೆ ಊರ್ ಜನಕ್ಕೆಲ್ಲ ಗೊತ್ತಾಗುತ್ತೆ ಕಣೋ. ನಾನು ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡು. ಈಗ ಅವಳು ಕೇಳಿದ ಪ್ರಶ್ನೆನ ನಾಳೆ ಊರಿನ ಜನ ಎಲ್ಲ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ? ಅವ್ರ ಜೊತೆನೂ ಹೀಗೆ ಕೂಗಾಡ್ತೀಯ? ಆಗಿದ್ದಾಗ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅವಳನ್ನ ಬೈದಿದ್ದು ಹೋಗಿ ಸಮಾಧಾನ ಮಾಡು. ಸಾರಿ ಉಮ್ಮ, ನಾನೇನ್ ಬೈದ್ಬಿಟ್ಟೆ. ಸಾರಿ ಅಂತ ಹೇಳಿದ್ನಲ್ಲ. ನಾನೇನ್ ಕೇಳ್ದೆ ಅಂತ ಹಾಗೆ ಬೈತಾ ಇದಾರೆ. ನಾನು ಕೇಳಿದ ತಪ್ಪ. ಈ ತಾಳಿ ಅಂದ್ರೆ ಏನಜ್ಜಿ ಹೇಳು ಮತ್ತೆ? ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರ ಅವಳ ಉಸಿರು, ಅಂದುಗೆಯ ಪತಿಯ ಹೆಸರು. ಎಲ್ಲಿ ಇನ್ನೊಂದ್ಸತಿ ಹೇಳಜ್ಜಿ. ಹೇಳಾಯ್ತಲ್ಲಮ್ಮ, ಹೇಳಜ್ಜಿ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರ ಅವಳ ಉಸಿರು, ಅಂದುಗೆಯೇ ಪತಿಯ ಹೆಸರು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರ ಅವಳ ಉಸಿರು, ಅಂದುಗೆಯೇ ಪತಿಯ ಹೆಸರು. ಪತಿಯ ಒಲವ ಬೆಸೆದ ಬೆಸುಗೆಯ ದಾರ, ಪ್ರೀತಿ ಪ್ರೇಮ ಸುಧೆಯ ಧಾರೆರೆದ ಬದುಕಿನ ಸಾರ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರ ಅವಳ ಉಸಿರು, ಅಂದುಗೆಯೇ ಪತಿಯ ಹೆಸರು. ಮೋಕ್ಷದ ದಾರಿ. ಹೇಳು ಹೇಗೆ ಬರಲಿ ನಿನಗೆ ತರಲಿ ದೈವದ ತಾಳಿ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರ ಅವಳ ಉಸಿರು ಅಂದುಗೆಯ ಪತಿಯ ಹೆಸರು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರ ಅವಳ ಉಸಿರು ಅಂದುಗೆಯ ಪತಿಯ ಹೆಸರು. ಯಾವನವನು ನನ್ನ ಹೆಸರಿಟ್ಟು ಕೂಗೋನು? ಏನವಾ ವಯಸ್ಸಿನಲ್ಲಿ ದೊಡ್ಡೋಳು, ಊರಿಗೆ ಹಿರೀಕಳು, ಇಂಥ ಕೆಲಸ ಮಾಡೋಕೆ ನಾಚಿಕೆ ಹಾಕಿಲ್ವಾ ನಿಂಗೆ? ಅಂತ ಕೆಲಸ ನಾನೇನ್ ಮಾಡ್ದೆ? ಪೇಟೆಯಿಂದ ಅವ್ರನ್ನ ಕರೆಸಿ ಇರೋಕ್ ಮನೆ ಕೊಟ್ಟು ಇಲ್ಲೇನು ಆದ್ರ ಮಾಡ್ತಿದ್ಯಾ? ನಿನ್ನ ಮನೆಗೆ ಬಂದು ಸೇರ್ಕೊಂಡವ್ರಲ್ಲ ಯಾರವ್ರು? ನಿಜವಾಗ್ಲೂ ಗಂಡ ಹೆಂಡ್ರ? ಅವಳಿಗೆ ತಾಳಿ ಕಾಲುಂಗ್ರ ಏನು ಇಲ್ವಂತೆ? ಕರಿ, ಅವಳನ್ನ ನೋಡ್ತೀನಿ. ನೀನೇ ಕರ್ಕೊಂಡು ಬರ್ತೀಯೋ ಇಲ್ಲ ನಾವೇ ಒಳಗೆ ನುಕ್ಕಿ ಎರ್ಕೊಂಡು ಬರೋಣವಾ? ಸರಿಯಾಗಿ ಕೇಳಿದ್ರಿ ಗೌಡ್ರೆ. ಆ ನನ್ ಮಗ ಊರೊಳಗೆ ಬತ್ತಿದ್ದಾಗ್ಲೆ ನನ್ಗೆ ಅವನ ಮೇಲೆ ಅನುಮಾನ. ಈಚೆಗೆ ಬರ್ಲಿ ತಡಿಯೋ, ಆಮೇಲೆ ಎಲ್ಲ ಗೊತ್ತಾಯ್ತದೆ. ಏನಜ್ಜಿ, ಎಂತ ಪ್ರಾಣ ಸಂಕಟಕ್ಕೆ ಬಂತು? ಯಾಕೆ ಬೇಕಿತ್ತೀವಲ್ಲ ನಮ್ಗೆ? ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ವೇ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಡ್ಯಾಡಿ ಕಟ್ಟು. ಏನ್ ಯೋಚನೆ ಮಾಡ್ತಾ ಇದೀಯಾ? ತಗೋ ಕಟ್ಟು. ಕಟ್ಟಪ್ಪ. ಏನ್ ಮಾಡ್ತಿದ್ಯಾ ಒಳಗೆ? ಬೇಗ ಕಟ್ಟಪ್ಪ. ಎಂತ ಮಾತಾಡ್ತಿದ್ಯಾ? ಇವಳು ಕುತ್ತಿಗೆಗೆ ಚರ್ಚೆ ಮಾಡೋ ಹೊತ್ತಲ್ಲಪ್ಪ ಇದು. ಊರ್ ಜನರ ಮುಂದೆ ಮರ್ಯಾದೆ ಹೋಗೋದ್ಕಿಂತ ನಮ್ಮೂರ್ ಜನರ ಮಧ್ಯೆ ಒಂದು ತಪ್ಪು ನಡೆದ್ರೆ ಯಾವ ದೇವರು ಶಿಕ್ಷೆ ಕೊಡಲಿ. ತಗೋ ಕಟ್ಟು, ತಗೋಪ. ಉಮಾ, ಬಾ ಇಲ್ಲಿ. ಯಾಕೆ? ಬಾರೆ. ಮತ್ತೆ ಏನಜ್ಜಿ ಒಳಗೆಲ್ಲ ಆಯ್ತಲ್ಲ? ಬಾ ಇಲ್ಲಿ. ನಿನ್ನ ಬಾ ಅಂದೆ ಮಾತಾಡ್ಬೇಡ. ಇದಕ್ಕೆ ನಿಮ್ ಭಾಷೆಲಿ ಏನಂತೀರಿ? ನಮ್ ಭಾಷೆಲಿ ತಾಳಿ ಅಂತೀವಿ. ಕಂಡವ್ರ ಕುತ್ತಿಗೆನೆಲ್ಲ ನೀವ್ ಯಾಕ್ರಿ ನೋಡಕ್ ಹೋಗ್ತೀರಿ? ನೆಲ ನೋಡ್ಕೊಂಡು ಹೋಗಿ. ಅಲಕಟ್ ನನ್ನ ಮಗನೇ, ಯಾವ ಬಾಯಿನಲ್ಲಿ ಬಗಳಿದೆಯೋ ಅನ್ಯಾಯವಾಗಿ ಆ ಹೆಣ್ಣು ಮಗು ಮೇಲೆ ಅನುಮಾನ ಬರೆಸಿ ಊರೆಲ್ಲ ಕಬ್ಬಿ ಬಿಡಿಸ್ಬಿಟ್ಟಿಯಲ್ಲೋ? ಇಲ್ಲ ಗೌಡ್ರೆ, ನಾನು ಆಗ್ಲೇ ನೋಡ್ದಾಗ ಇರ್ಲಿಲ್ಲ. ಉಗಿ ಮೊಕ್ಕೆ ಮಗ ಬಾಯಿ ಮುಚ್ಕೊಂಡು ಕತ್ತೆನ್ ತಗೊಂಬಂದು ಇರವ ಸಮಸ್ಬಿಡವ, ಏನೋ ತಿಳಿದೆ ಕೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ದೊಡ್ಡವರೆಲ್ಲ ಹೀಗೆ ಮಾಡೋ ತಪ್ಪನ್ನೆಲ್ಲ ಮಾಡ್ಬಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಹೋಗಿ ನೆಲ ನೋಡ್ಕೊಂಡು ಹೋಗಿ. ಏಯ್, ಕೈ ಕಟ್ಕೊಂಡು ಬಾಯಿ ಬಿಟ್ಕೊಂಡು ಏನ್ರ ನೋಡ್ತಾ ಇದ್ರಾ? ಇಲ್ಲೇನ್ ಹರಕತೆ ನಡೀತಾ ಇದೆಯಾ? ಹೋಗ್ರೋ. ಊರೆಲ್ಲ ದೀಪ ಹಚ್ಚಿದ ಮೇಲೆ ನಿನ್ ಕುತ್ತಿಗೆಗೆ ತಾಳಿ ಬಿದ್ದಿದೆ. ನಿನಗೆ ಶುಭವಾಗಿ ಬಾಮ್ಮ. ಒಡವೆನೆಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಏನ್ ಲಕ್ಷಣವಾಗಿ ಕಾಣ್ತಾ ಇದೆಯಾ? ನನ್ ದೃಷ್ಟಿನೇ ತಾಕವಾಗಿದೆ ನಿಮ್ಗೆ. ಹೋಗೋ ಮೊದ್ಲಿಂದೆಲ್ಲ ಬಿಚ್ಚಾಕು. ಏನು ಅಜ್ಜಿ, ನಾನು ಅಲ್ಲಿಂದ ಬರ್ತಾ ಇದ್ನಾ, ಅಲ್ಲಿ ಒಂದ್ ಪುಟಾಣಿ ಮಗು ಅಳ್ತಾ ಇತ್ತು. ಆಗೊಂದ್ ಹೆಂಗ್ ಓಡ್ ಬಂದು ಆ ಮಗುನ ಹೀಗ್ ಮಲಗಿಸ್ಕೊಂಡು ಇರು ಶರಗ್ನೆಲ್ಲ ಹೆಕ್ಕಿಟ್ಟಾಕೊಂಡ್ಬಿಟ್ಲು. ಆ ಮಗುನ ಮುಚ್ಕೊಂಡ್ಬಿಟ್ಲು. ಆಮೇಲೆ ಮಗಳೋದೇ ನಿಲ್ಸ್ಬಿಡ್ತು. ಏನ್ ಭಾರಿ ಸುದ್ದಿ ಹೇಳ್ಬಿಟ್ಟೆ, ಪೇಪರ್ಗೆ ಹಾಕ್ಸ್ಬಿಟ್ಲಾ? ಹೋಗೆ ಹೋಗೆ. ಪಾಪ ತಾಯಿ ಮಗುಗ್ ಹಾಲು ಕುಡಿಸಿದ್ದಾಳೆ, ಮಗು ಅಳೋದ್ ನಿಲ್ಸ್ಬಿಟ್ಟಿದೆ ಅಷ್ಟೇ. ಹಾಗಾದ್ರೆ ನಾನು ಕುಡಿಸ್ಬೇಕಲ್ಲ? ಯಾಕಜ್ಜಿ ಸುಮ್ನೆ ನಿಂತ್ಬಿಟ್ಟೆ? ನಾನು ಕುಡಿಸ್ಬೇಕು. ಯಾಕಜ್ಜಿ ನಗ್ತಾ ಇದೆಯಾ? ನನ್ ಕೈಲಾಗಲ್ವಾ? ಯಾಕಾಗಲ್ಲ, ಎಲ್ಲ ಆಗುತ್ತೆ. ನಿನಗೆ ಹಾಲು ಕುಡಿಸೋ ಮಗು ಆಗಿಲ್ವೇ? ಯಾಕಾಗಿಲ್ಲ? ಹೇಗ್ ಹೇಳಜ್ಜಿ, ನನ್ಗೀಗ್ಲೇ ಅರ್ಜೆಂಟ್ ಆಗ್ಬೇಕು. ಅರ್ಜೆಂಟ್ ಆಗಿ ಹೇಗಾಗುತ್ತೆ? ಅದಕ್ಕೆ ಬೇಕಾದಷ್ಟು ವಿಷಯ ಇದೆ. ಏನ್ ವಿಷಯ? ಮೊದ್ಲು ಇದನ್ನ ತಗೊಂಡೋಗಿ ಒಳಗಡೆ ಇಡು, ಆಮೇಲೆ ಬಂದು ನಾನು ಹೇಳ್ತೀನಿ. ಇಲ್ಲಿ ಎಲ್ರೂ ಕೇಳಿಸ್ಕೊಳ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ. ಹೋಗು ಹೋಗು. ಬೇಗ ಬರ್ತೀಯ ತಾನೆ? ಬರ್ತೀನಿ, ಹೋಗು. ಇಷ್ಟು ಅರ್ಜೆಂಟ್ ಇರಬಾರ್ದು. ಏನ್ ಮಾಡೋದು ಇವಾಗ? ಏನಜ್ಜಿ ಇವತ್ತೇನೋ ವಿಚಿತ್ರವಾಗಿ ಮಾಡ್ತಾ ಇದೀಯಾ? ಅಯ್ಯಯ್ಯ, ಏನಜ್ಜಿ ಇದು? ನೀನೇ ಹೇಳ್ತಾ ಇದ್ದೆ ಹೂವನ್ ತಲೆ ಮುಡ್ಕೋಬೇಕು ಅಂತ, ಈಗ ನೀನೇ ಒಳ್ಳೆ ಚಿಕ್ಕ ಮಕ್ಕಳ ತರ ಚೆಲ್ತಾ ಇದೆಯಲ್ಲ. ವಿಷಯ ಇದೆ ಅದಕ್ಕೆ. ಏನ್ ವಿಷಯ? ನೋಡು, ನೀನ್ ಇಲ್ಲಿ ಮಲ್ಕೋ, ಮೂರ್ತಿ ಬರ್ತಾನೆ, ಅವನ್ನ ನಿನ್ ಪಕ್ಕದಲ್ಲಿ ಮಲಗಿಸ್ಕೋ. ಯಾಕೆ? ಅದೇ. ಅಯ್ಯೋ ದೇವ್ರೇ, ಈ ವಯಸ್ಸಿನಲ್ಲಿ ನನಗಿದು ಬೇಕಾ? ಮಗು ಬೇಕು ಅಂತ ಕೇಳಿದ್ಯಲ್ಲ, ಎತ್ತ ಆಟಕ್ಕಿಸಿ. ಅದಕ್ಕೆ ಅವ್ರು ನೀನ್ ಮಲಗಿಸ್ಕೊಂಡ್ರೆ ಮಗು ಆಗತ್ತಾ? ಹಾಗಾದ್ರೆ ನೀನೆ ಮಲ್ಕೋ. ಅಯ್ಯೋ ಬಿಡೆ, ನಾನಲ್ಲ ಕಣೆ, ನೀನೇ ಬೇಕು. ಅಯ್ಯೋ ಚಿಚ್ಚಿ ಮೂರ್ತಿ ಕಣೆ, ನಿನಗ ಅರ್ಥ ಆಗೋಲ್ಲ. ನೀನೀಗ ಮಲ್ಕೋ, ಬೆಳಗಾದ್ಮೇಲೆ ನಾನೇನ್ ಕೇಳ್ಬೇಕಾಗಿಲ್ಲ, ಎಲ್ಲ ನೀನೇ ಒಪ್ಪಿಸ್ಬಿಡ್ತೀಯ. ಅಯ್ಯಯ್ಯೋ, ಮುಖ್ಯವಾದ ವಿಷಯ ಹೇಳೋಕ್ ಮರ್ತು ಬಿಟ್ನೆ. ಬಾಯಿಲಿ ಅಯ್ಯ, ಅರ್ಥ ಆಯ್ತಾ? ಇಷ್ಟೇನಾ? ಆಗ್ಲೇ ಹೇಳೋತಾನೆ. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಏಯ್, ನೋಡ್ಕೋತೀನಿ ಅಂತ ಪೆಂಗಿ ತರ ಏನೋ ಮಾಡೋಕ್ ಹೋಗಿ ಏನೋ ಮಾಡ್ಬಿಟ್ಟಿ. ಆಮೇಲೆ ಹುಷಾರ್. ಏ, ಇಷ್ಟೊತ್ತು ಹೇಳ್ದಿಯಲ್ಲ, ನೀ ಹೋಗು, ನಾನ್ ನೋಡ್ಕೋತೀನಿ. ನೋಡ್ಕೋತೀಯಾ? ನನ್ ಚಿನ್ನ ಚೆನ್ನಾಗಿ ನೋಡ್ಕೋ. ಅಬ್ಬ, ನನ್ ಕೆಲ್ಸ ಮುಗೀತು. ಅಜ್ಜಿ, ಅವನ್ ಯಾವಾಗ ಬರ್ತಾನೆ? ಯಾವನೇ? ಅದೇ ಅವನೇ ಆ ಮೂರ್ತಿ. ಹಾಕ್ತೀನಿ ನೋಡು. ಅವನು ಅಂದ್ರೆ ಏನ್ ತಪ್ಪು? ಹರಿಸಿದೆ ನದಿಯ ಒಲವಿನ ಹೃದಯ, ಹರಿಸಿದೆ ನದಿಯ. ಆ ಜನ್ಮದಿಂದಲೂ ಈ ಜನ್ಮದ ಚಿಗೆ ಅನುರಾಗ ತಂದಿದೆ, ಹೊಸ ರಾಗ ಮೀಟಿದೆ. ಒಲವಿನ ಹೃದಯ ಹರಿಸಿದೆ ನದಿಯ. ಸ್ಪರ್ಶ ಒಂದರಲ್ಲಿ ಮಿಂಚು ನವಿರು ಹೊಕ್ಕುವಲ್ಲಿ ನನ್ನ ತವಕನೂರು ರೀತಿಯು. ಅಲ್ಲಿ ರಂಗಾವಲ್ಲಿ ಹೆಣ್ಣೆ ನಿನ್ನ ಕೆನ್ನೆಯಲ್ಲಿ ತುಂಬಿ ಬಂದಿತು. ಒಲವಿನ ಹೃದಯ ಹರಿಸಿದೆ ನದಿಯ. ಅದರದಲ್ಲಿ ಜೇನು ತುಂಬಿ ಉದರದಲ್ಲಿ ಆಸೆ ತುಂಬಿ ಹಗಲು ರಾತ್ರಿ ಮುದ್ದು ಮಾಡುವೆ. ನೀನೇ ನನ್ನ ಪ್ರೀತಿ ಬೆಲ್ಲ. ಒಲವಿನ ಹೃದಯ ಹರಿಸಿದೆ ನದಿಯ. ಒಲವಿನ ಹೃದಯ ಹರಿಸಿದೆ ನದಿಯ. ಆ ಜನ್ಮದಿಂದಲೂ ಈ ಜನ್ಮದ ಚಿಗೆ ಅನುರಾಗ ತಂದಿದೆ, ಹೊಸ ರಾಗ ಮೀಟಿದೆ. ಏನೇ ಮಾಡ್ತಿದ್ಯಾ? ಓ ಬಂದ್ಬಿಟ್ಯಾ? ಮಲ್ಕೋ ಇಲ್ಲಿ, ಮಲ್ಕೋ ಇಲ್ಲಿ. ಬಿಡೆ ನನ್ ಕೈನ, ಬಿಡೆ. ಅಜ್ಜಿ ಹೇಳಿದೆ ನಾನಿನ್ ಮಲ್ಕೊಂಡ್ರೆ ಮುಗ ಆಗುತ್ತೆ ಅಂತ. ಬಿಡೆ ನನ್ ಕೈನ, ಬಿಡೆ ಅಂದ್ರೆ ಬರ್ತೀಯೋ ಇಲ್ವೋ? ಯಾಕೆ ಬಿಡ್ತೀಯೋ ಇಲ್ವೋ? ಮಲಗ್ತೀಯೋ ಇಲ್ವೋ? ಮಲಗಲ್ಲ. ಈಗೇನು ನೀನ್ ಇಲ್ಲಿ ಮಲಗ್ಬೇಕಾನೆ? ಮಲ್ಕೋ. ಅಯ್ಯೋ ಯಾಕೋ ಏನಿದೆಲ್ಲ? ಯಾವುದು ಅದೇ ಹೂ ಹಾಸಿಗೆ ಅದ? ಪಾಪ ಮಗು ಆಸೆ ಪಡ್ತು, ನಾನೇ ಎಲ್ಲ ಏರ್ಪಾಡು ಮಾಡಿದೆ. ಎಂತ ಆಸೆ ಅಜ್ಜಿ? ನೀನ್ ಅವ್ರಿಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಡ್ತಿರೋದು. ಆಹಾ ಮಳ್ಳ ನೀನು, ತಾಳಿನೇ ಕಟ್ಟಿ ಆಯ್ತು, ಇನ್ನೇನು? ಹೋಗ್ ಮಲ್ಕೋ. ಬೇಡ ಅಜ್ಜಿ, ನಾನೀಗಾಗ್ಲೇ ಎರಡು ತಪ್ಪು ಮಾಡ್ಬಿಟ್ಟು. ಮೊದಲನೇದು ನಾನು ಅವಳ ನಿಮ್ಮ ಮನೆಗೆ ಇಟ್ಕೊಂಡಿರೋದು, ಎರಡನೇದು ನಾನು ಅವಳು ಕುತ್ತಿಗೆ ತಾಳಿ ಕಟ್ಟಿರೋದು. ಮೂರನೇ ತಪ್ಪು ಮಾಡೋದು ಬೇಡ ಅಜ್ಜಿ, ಯಾಕೆಂದ್ರೆ ಅವಳಿಗೆ ನನ್ನೂರು ತನ್ನೂರು ಅಂತ ಎಲ್ಲರೂ ಬದುಕಿದ್ದಾರೆ. ಹಾಗಿರುವಾಗ ಅವಳನ್ನ ನಾನು ಮನಸ್ಸಿಗೆ ಬಂದಾಗ ಉಪಯೋಗಿಸ್ಕೊಂಡ್ಬಿಟ್ಟೆ, ನನ್ನ ಮನುಷ್ಯ ಅಂತ ರಾಜಿ. ಮೊದಲು ಅವಳನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಆಗಿರೋ ತಪ್ಪಿಗೆ ಕ್ಷಮೆ ಕೇಳಿ ಅವ್ರು ಕೊಡೋ ಶಿಕ್ಷೆನೆಲ್ಲ ಅನುಭವಿಸ್ಬಿಟ್ಟು ಆಮೇಲೆ ನಾನೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ತುಂಬಾ ದೊಡ್ಡ ಗುಣಪ್ಪ ನಿಂದು, ನಿನ್ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ. ಚೇಚೆ ಎಂಥ ಮಾತಾಡ್ತೀಯ ಅಜ್ಜಿ? ನೀನು ಒಳಗೆ ಹೋಗಿ ಮಲ್ಕೋ, ನಾನಿಲ್ಲಿ ಮಲ್ಕೋತೀನಿ. ಯಾಕಲಾಮ ಹೆಂಗೋಡ್ ಬರ್ತಾ ಇದೀಯಾ? ನಿನ್ನೆ ನೋಡ್ಬೇಕು ಅಂತ ಬಂದೆ. ಯಾಕೋ ಬಾವಿಲಿ ನಿನ್ನ ಹೆಂಡತಿ ಬಾಡಿ ಊರಿನ ಜನ ಎಲ್ಲ ಅಲ್ಲೇ ಸೇರ್ಕೊಂಡವ್ರೆ. ಸಣ್ಣ ಗೌಡ, ಸಮಾಧಾನ ಸಮಾಧಾನ ಮಾಡ್ತಪ್ಪ. ಏನಾದ್ರು ಅಂದಿಯೇನು ಅವಳಿಗೆ? ಏನು ಅನ್ಲಿಲ್ಲ ಗೌಡ್ರೆ, ಕರ್ಮಿನ ಹೆಸರು ಮಾಡು ಅಂತ ಹೇಳಿದ್ದೆ, ಮಾಡಿರ್ಲಿಲ್ಲ, ಉಪ್ಪ ಹೆಸರು ಮಾಡಿದ್ಲು. ಯಾಕೆ ಅಂತ ಒಂದ್ ನಾಲ್ಕು ಮಾತಂದೆ, ಅದಕ್ಕೆ ಹಿಂಗ್ ಮಾಡ್ಕೊಬಿಡದ ಗೌಡ್ರೆ? ಅಲ್ಲ ಗೌಡ್ರೆ ನೀವೇ ಹೇಳಿ, ಮನೇಲಿ ಯಜಮಾನ ಅಂತಾನು ಒಂದ್ ನಾಲ್ಕು ಮಾತಾಡ್ದಲ್ಲಿ ಇದಕ್ಕಾಗುತ್ತ ಗೌಡ್ರೆ? ಅಯ್ಯೋ ಮಾದೇಶ್ವರ, ಯಾಕಪ್ಪ ಹಿಂಗ್ ಮಾಡ್ದೆ? ಚಪ್ಪಡಿ ಅಲ್ಬಿಟ್ಟು ಹೋಗ್ಬಿಟ್ಟಲ್ಲೋದವ್ರೆ, ಯಾರತ್ತ ಹೇಳ್ಕೊಂಡಲ್ಲಪ್ಪ, ಯಾರತ್ತ ಹೇಳ್ಕೊಂಡಲ್ಲಪ್ಪ ನಾಡಿ. ಯಾಕ್ರಿ ಆಯ್ತಿದ್ದೀರಾ? ಏನ್ ಅಂಟ್ ದೂರ್ ಕುಟ್ಕೊಂಡು ನೋಡ್ತಾ ಇದ್ಯಾ? ನಾನೇ ನಿನ್ನ ಹೆಂಡತಿ ಬಿದ್ದಾಗಿದ್ದಾಳೆ ಅನ್ನ ಬಾಡಿ ಬಿದ್ದೋಗಿದೆ ಅಂತೆ, ಕಾಣಿಸ್ತಾ ಇಲ್ವಾ? ಅಯ್ಯೋ ನನ್ನ ಮಗಳೇ, ಅಜ್ಜಿ 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 ಅಜ್ಜಿ, ಏನು ಸ್ನಾನ ಆಯ್ತಾ? ಸ್ನಾನ ಪೂಜೆ ಎಲ್ಲ ಆಯ್ತು ಅಜ್ಜಿ, ಮತ್ತಿನ್ನೇನು? ಓ ನಾನು ಆಗ್ಲಿಂದ ಕೂಗ್ತಾನೆ ಇದ್ದೀನಿ, ಹೀಗೆ ನೀರ್ ಹಾಕ್ತಾ ಇದೆಯಲ್ಲ ಅಜ್ಜಿ. ನೀನ್ ಹೇಳ್ದಾಗೆ ನಾನು ರಾತ್ರಿ ಮಲ್ಕೊಂಡಿದ್ದೆ, ನಂಗೆ ಒಗ್ಗೋ ಯಾವಾಗುತ್ತೆ? ಮಧ್ಯಾಹ್ನ ಊಟದೊತ್ತಿಗೆ ಆಗುತ್ತೆ ಅಜ್ಜಿ. ಏನು ಮೂರ್ತಿ ಒಬ್ಬನೇ ಹೊರಟ್ಬಿಟ್ಟೆ? ಹೊರಗಡೆ ಹೋಗಿ ಬರ್ತೀನಿ, ಇವತ್ತು ಹುಣ್ಣಿಮೆ ಕಣೋ, ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಯಾಕಜ್ಜಿ? ಅವತ್ತು ಊರಿನ ಜನ ಎಲ್ಲ ಸೇರಿ ಉಮಾನ್ ಕುತ್ತಿಗೆಯಲ್ಲಿ ತಾಳಿ ಎಲ್ಲಿದೆ ಅಂತ ಕೇಳಿದಾಗ ಹೆದರ್ಕೊಂಡು, ದೇವ್ರೇ ನಮ್ಮನ್ನ ಈ ಗಂಡಾಂತರದಿಂದ ಪಾರ್ ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರನ್ನು ಗುಡಿ ಕಳಿಸ್ತೇನೆ ಅಂತ ಹರಿಸ್ಕೊಂಡಿದ್ನಪ್ಪ. ಏ ಅಜ್ಜಿ ಏನ್ ಡೂಪ್ ಬಿಡ್ತಾ ಇದೀಯಾ? ಗಂಡಾಂತರದಿಂದ ಪಾರ್ ಮಾಡಿದ್ದು ದೇವ್ರಲ್ಲ, ನಾನು. ನೀನು ನಾನು ಬುದ್ಧಿ ಕೊಟ್ಟಿದ್ದು ದೇವ್ರು ತಾನೆ. ಅಜ್ಜಿ ನಾನ್ ಮೀನಾಗೆ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತಾಡಕ್ ಹೋಗ್ಬೇಕು. ಅದಕ್ಕೇನ್ ಅವಸರ ಈಗ, ಅದನ್ನ ನಾಳೆ ಮಾಡಿದ್ರಾಯ್ತು, ಮೊದ್ಲು ದೇವಸ್ಥಾನಕ್ಕೆ ಹೋಗು. ಅಜ್ಜಿ ಏ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಬೇಕು, ಸುಮ್ನೆ ಹಠ ಮಾಡಬಾರ್ದು. ದೇವ್ರ ಕೆಲಸ ಕಣೋ, ಬಾಯಿ ಮುಚ್ಕೊಂಡು ಹೋಗು. ಅಯ್ಯಯ್ಯಯ್ಯೋ ಬಿಸಾಕ ಅಜ್ಜಿ, ಬಾಯಿಲಿ ಸ್ನಾನ ಮಾಡ್ಕೊಂಡು ಪರ್ಚಿ ಹಿಡ್ಕೊಂಡು ತಗೋ, ಇದನ್ನ ಪೂಜೆ ಮುಗಿದ ಮೇಲೆ ಚಿಲ್ಲರೆ ದುಡ್ಡನ್ನ ಉಂಡಿಗಾಕು. ಏನ್ ನೋಡ್ತಾ ಇದೀಯಾ? ಹೇಳ್ತಾನ ನೋಡಿ. ಹತ್ರ ಇದನ್ನೆಲ್ಲ ತಿಂತಾರ? ಅಮ್ಮ, ಮಳೆ ಬರೋ ಹಾಗಿದೆ, ಅಲ್ಲಿ ನಿಂತ್ಕೊಂಡಿರೋಣ. ಎದೆಯಲ್ಲಿ ಮಿಂಚು ಸಂಚಾರವೋ, ಕಣ್ಣಲ್ಲಿ ಆಸೆಯ ಬೆಳಕಿನ ಉದಯವೋ, ಹೊಸದಿದು ಅನುಭವ, ವಿಧ ವಿಧ ವೈಭವ. ಢವ ಢವ ಎದೆಯಲ್ಲಿ ಮಿಂಚು ಸಂಚಾರವೋ, ಕಣ್ಣಲ್ಲಿ ಆಸೆಯ ಬೆಳಕಿನ ಉದಯವೋ. ಶೆಗೆ ಬೀಸುವ ಗಾಡಿಗೂ ಮತ್ತಿದೆ, ಮಂಜಿನ ಹನಿಗೆ ಮದಿರೆಯ ಪರಿಮಳ ಬೀಸಿದೆ, ಮೈಯೆಲ್ಲ ಝೇಂಕಾರ ಶೃಂಗಾರ, ಎದೆಯಲ್ಲಿ ಮಿಂಚು ಸಂಚಾರವು, ಕಣ್ಣಲ್ಲಿ ಆಸೆಯ ಬೆಳಕಿನ ಉದಯವು. ಹಾಯಾಗಿ ಮೈ ಸೇರಿ ಬಾಣಾಚಿಕೊಂಡಾಯ್ತು ಢವ ಢವ ಎದೆಯಲ್ಲಿ ಮಿಂಚು ಸಂಚಾರವೋ ಏನೆಲ್ಲ ನಡೀಬಾರ್ದು ಅದೆಲ್ಲ ನಡೆದೋಯ್ತು. ಯಾಕೀಗೆಲ್ಲ ಆಗ್ತಿದೆ? ನನಗೊಂದು ಅರ್ಥ ಆಗ್ತಿಲ್ಲ. ಒಂದು ಕ್ಷಣ ಏನ್ ನಡೀತು ಅಂತಾನೆ ಗೊತ್ತಾಗಲ್ಲ. ಗಾಳಿ, ಮಳೆ, ನಾನು, ನೀನು, ಅಯ್ಯಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಯಾವ ಜನ್ಮದ ಋಣಾನ ಬಲ್ಲ ನಿನ್ನ ತಂದು ನನಗೆ ಗಂಟು ಹಾಕಿದ. ಸತ್ಯವಾಗ್ಲೂ ಹೇಳ್ತೀನಿ ಮಾ, ನನ್ನ ಕೊನೆ ಉಸಿರಿರೋವರೆಗೆ ನೀನು ಯಾವ ನೋವು ಬರ್ದಾಗ ನೋಡ್ಕೋತೀನಿ. ನಾಳೆ ನೀನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಣ್ಣನ ಹತ್ರ ನಡೆದಿದ್ದನ್ನೆಲ್ಲ ಹೇಳಿ ಆಮೇಲೆ ನೆಮ್ಮದಿಯಿಂದ ಸಂಸಾರ ಮಾಡೋಣ. ಯಾಕೆ ಹಾಗೆ ನೋಡ್ತೀಯ? ನಾನು ನಿನ್ನ ಗಂಡ ಕಡೆ, ನೀ ನನ್ನ ಹೆಂಡತಿ. ಏನೋ ಮಾಡ್ದ ಅವನು. ಏನ್ ಮಾಡ್ದ ಅಂತ ಗೊತ್ತಾದ್ರೆ ನೀವು ಜಾಸ್ತಿ ಓದಿತ್ತೀರಾ. ಏನ್ ಮಾಡ್ದ? ನಾನು ನೀರ್ ಕಡೆಯಿಂದ ಬರ್ತಾ ಇದ್ದೆ, ಏರಿ ಮೇಲೆ ಹೂವು ಹಿಡ್ಕೊಂಡು ನಿಂತಿದ್ದ. ಆಮೇಲೆ ಏನ್ಲಾ ಅಮಾಸೆ ಅಂತ ಕೇಳಿದೆ ಅಷ್ಟೇ. ಅದಕ್ ನಾನು ಹೂವು ತುಂಬಾ ಚೆನ್ನಾಗಿದೆ, ಇದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದೆ. ಅದಕ್ಕೆ ಇವನಂದ, ಹೂವು ತುಂಬಾ ಚೆನ್ನಾಗಿದ್ರೆ ಅದನ್ನ ಹಾಳ್ ಮಾಡಬಾರ್ದು, ದೇವ್ರಿಗಿಡು, ಇಲ್ಲ ನಿನ್ಗೆ ಇಷ್ಟವಾದ ಯಾವ್ದಾದ್ರು ಹುಡುಗಿ ಕೊಡು ಅಂತಂದ. ಅದಕ್ಕೆ ನಾನು ನಿಂಗ್ ಹೊಡಿತೀನಿ. ನಾನು ಏನ್ ಮಾಡೋನು ಗೊತ್ತಾ? ಹೇಳ. ಹಿಂಗೆಲ್ಲ ಮಾಡೋದು ಇಲ್ಲ ಗೌಡ್ರೆ, ನಿಮ್ ಹೆಂಡ್ರಿಗೆ ಕೊಡ್ಬೇಕು ಅಂತ ತಗೊಂಡೋಗ್ತಾ ಇದ್ದೆ, ಇವ್ನ ಹೆಂಡ್ರಿ ಕಿತ್ಕೊಂಡ್ಬಿಟ್ಟ. ಇದೇನ್ಲ ನಿಪ್ಪಟ್ಟು ಚಕ್ಲಿ ತಂದಿಕ್ಕಿದೀಯಾ? ಇರೋದೇ ಅದು. ನಾನೇನ್ ಬೀಗ್ ರೂಟ್ ಕಾ ಬಂದಿದ್ದೀನಿ, ಬೋಟಿ ತರಲ್ಲ. ಬೋಟಿ ಬೇಕಂದ್ರೆ ನಿನ್ ಬೋಟಿನೇ ತಕೊಡ್ಬೇಕಷ್ಟೇ. ಮಗನೇ, ನನಗೆ ಇಲ್ಲ ಅಂತ. ಏ ತಿಪ್ಪೇಶ, ದಿನಾ ತಿಂತೀಯಲ್ಲ, ಇವತ್ತೊಂದಿನ ಬಿಡು. ಮುಚ್ಕೊಂಡು ಕೂತ್ಕೊಳ್ಳಯ್ಯ, ಊರಲ್ಲಿರೋರೆಲ್ಲ ನ್ಯಾಯ ಹೇಳಕ್ ಬಂದ್ಬಿಟ್ರು. ಸ್ವಾಮಿ, ನೀವಿಂತ ನಿರ್ಧಾರ ತಗೋಬಾರ್ದಾಗಿತ್ತು. ಯುರೋಪ ರಾಷ್ಟ್ರದಲ್ಲಿ ಎಲ್ಲರಿಗೂ ಕೊಟ್ಬಿಟ್ಟು ನೀವು ಯಾಕೆ ತೀರ್ಥಯಾತ್ರೆಗೆ ಹೋಗ್ಬೇಕು? ಇಲ್ಲಿ ಇದ್ಕೊಂಡು ನಾವೇನ್ ತಾನೇ ಮಾಡ್ಬೇಕು? ಇದೆಲ್ಲ ಯಾರಿಗೋಸ್ಕರ? ನನ್ನ ತಂಗಿಗೋಸ್ಕರ. ಅವಳೇ ಹೋದ್ಮೇಲೆ ಯಾಕೆ ಬೇಕು? ತಗೊಳ್ಳಿ, ಇದರೊಬ್ಬೊಬ್ಬರಿಗೆ ಹತ್ತ ತೆಗೆದು ಬರ್ತಿದ್ದೀನಿ. ಇಷ್ಟು ವರ್ಷ ನಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಇದನ್ನೆಲ್ಲ ಕೊಟ್ಬಿಟ್ಟು ಕಾಶಿ ಯಾತ್ರೆಗೆ ಹೋಗೋಣ ಅಂತಿದ್ವಿ. ನೀವ್ಯಾರು ಕಾಶಿ ಯಾತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾರಪ್ಪ ನೀನು? ಅದನ್ನ ಯಾಕೆ ತೋರಿಸಿ ನಮ್ಮ ಹೊಟ್ಟೆ ಉರಿಸ್ತಿದ್ಯೋ? ನಾವು ಅವಳು ತಿಥಿ ಮಾಡಿ ತಲೆ ತೊಳ್ಕೊಂಡಿದೀವಿ. ಬದುಕಿರೋಳಿಗೆ ಯಾಕೆ ತಿಥಿ ಮಾಡಕ್ ಹೋದ್ರಿ? ಏನ್ ಹೇಳ್ತಿದ್ದೀನಿ? ಯಾಕೆ ಅನುಮಾನನ? ಎಲ್ಲಿದ್ದಾಳ? ಹೇಳಿದ್ರೆ ನನಗೇನ್ ಕೊಡ್ತೀರಾ? ತಗೋ ತಗೋ, ಇದೆಲ್ಲ ತಗೋ 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 ತಗೋ, ಅಷ್ಟು ದುಡ್ಡು ತಗೋ. ಹೇಳು ಹೇಳು, ಎಲ್ಲಿದ್ದಾಳ ಅವಳು? ಉಮಾ, ಉಮಾ, ಯಾರದ್ ಕರೆದಿದ್ದು? ಬದುಕಿದೀರ ತಾಯಿ ನೀನು? ನೀನು ಹೋಗ್ಬಿಟ್ಟೆ ಅಂತ ಪಿಂಡ ಇಟ್ಬಿಟ್ನಲ್ಲೇ ತಾಯಿ. ಅಯ್ಯೋ, ನಿನ್ ಫೋಟೋನ್ ಪೇಪರ್ನಲ್ಲಿ ಹಾಕ್ಸಿ ಊರಿಗೆಲ್ಲ ಸಾರ್ಬಿಟ್ನಲ್ಲೇ. ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ಕರ್ಕೊಂಡ್ ಬಾ, ಕರ್ಕೊಂಡ್ ಬಾ, ಮನೆಗೆ ಹೋಗೋಣ, ಕರ್ಕೊಂಡ್ ಬಾ. ಏನಾಗಿದೆ ನಿನ್ಗೆ? ಅಮ್ಮ ಮನೆಗೆ ಹೋಗೋಣ. ಯಾವ ಮನೆ ಇದೆ? ನನ್ ಮನೆ ಅಲ್ಲಮ್ಮ. ಏಯ್, ಯಾಕ್ರಿ ಬಂದ್ರಿ ಇಲ್ಲಿಗೆ? ಯಾರಿ ನೀವು? ನೀನ್ ಬಾಮ್. ಇವಳನ್ನ ಮುಟ್ಟಿದ್ರೆ ಸಿಗದಾಗ್ಬಿಟ್ಟೇನು? ನಮ್ಮನ್ನೇ ಯಾರು ಅಂತ ಕೇಳ್ತೀಯ ತಾಯಿ ನೀನು? ನಾನು ಕಡೆ ನಿನ್ನಣ್ಣ ದಿನೇಶ. ಅಜ್ಜಿ, ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಎಲ್ಲಿಗೂ ಹೋಗಲ್ಲ. ನಾನು ಎಲ್ಲಿಗೂ ಕಳಿಸ್ಬೇಡ ಅಜ್ಜಿ. ಅಜ್ಜಿ, ನಾನು ಹೋಗಲ್ಲ ಅಜ್ಜಿ. ಇವ್ರು ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನಾಗಿದೆಯೋ ಇವಳಿಗೆ? ಹೋಗಿ ಹೇಳ್ರು, ಹೋಗಿ ಹೇಳ್ರು. ಕರ್ಕೊಂಡು ಬನ್ನಿ. ಲೇ ಉಮಾ, ಈಗಾಗಲೇ ನಿನ್ನ ಕಳ್ಕೊಂಡು ಅರ್ಧ ಸತ್ತು ಹೋಗಿದ್ದೀನಿ ತಾಯಿ. ಈಗ ನೀನ್ ಬರಲ್ಲ ಅಂದ್ರೆ ಇಲ್ಲ ಪ್ರಾಣ ಬಿಟ್ಬಿಡ್ತೀನಿ. ಬಾಮ್ಮ, ಹಠ ಮಾಡ್ಬೇಡ ಬಾಮ್ಮ. ಕಟ್ಟಿದ್ದು ಯಾರು? ಕಟ್ಟಿದ್ದು உமா, ಮಮತಾ ಗೀತಾ ಅವರೆಲ್ಲ ಹೇಗಿದ್ದಾರಣ್ಣ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ತುಂಬಾ ಚೆನ್ನಾಗಿದ್ದಾರಮ್ಮ, ಎಲ್ಲರೂ ಅವ್ರ ಮನೇಲಿದ್ದಾರೆ. ನೀ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ, ಚೆನ್ನಾಗಿ ನಿದ್ದೆ ಮಾಡಬೇಕು, ಜಾಸ್ತಿ ಮಾತಾಡಬಾರ್ದು. ಒಂದು ನಿಮಿಷ ಬರ್ತೀರಾ? ಏ ಅಮ್ಮ, ಯಾಕಮ್ಮ ಮಲ್ಕೋ. ಡಾಕ್ಟರ್ ಪ್ಲೀಸ್ ಅಣ್ಣ. ಏನು ವಿಷಯ? ಅವಳ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೈರ್ ಆಗಿರೋ ವಿಷಯನ ಈಗಲೇ ಅವಳು ತಿಳಿಸೋದು ಬೇಡ. ಅವಳ ಬ್ರೈನು ತುಂಬಾ ಡೆಲಿಕೇಟ್ ಆಗಿದೆ. ಏನು ಹೇಳ್ತಿದ್ರೆ? ಹೌದು, ಅವಳನ್ನ ನೀವು ಎಷ್ಟು ಸಂತೋಷವಾಗಿ ನೋಡ್ಕೊಳ್ತಿರೋ ಅಷ್ಟೇ ಆರೋಗ್ಯವಾಗಿರ್ತಾಳೆ. ನೀವು ಏನು ಯೋಚನೆ ಮಾಡಬೇಡಿ. ಮೆಡಿಸಿನ್ಸ್ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಿ, ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ಬರಲಾ? ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಅಯ್ಯಯ್ಯ, ಏನಣ್ಣ ಇದು? ಸೀರೆ, ಬಳೆ, ಹೂವು ಇದೆಲ್ಲ? ಇಲ್ಲಮ್ಮ, ಡಾಕ್ಟರ್ ನಿನ್ಗೆ ಟ್ರೀಟ್ಮೆಂಟ್ಗೋಸ್ಕರ ಸೀರೆ ಉಡ್ಸು ಅಂದ್ರು. ಟ್ರೀಟ್ಮೆಂಟಾ? ಸೀರೆ ಉಡ್ಸೋದು ಅದೆಂತ ಟ್ರೀಟ್ಮೆಂಟು? ಅದು ಬಂದೇಣ. ಬಾರು, ಇವಳ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸು. ಆಯ್ತು ಬಾವುಮ್ಮ. ನೀನೇನೆ ನಂಗೆ ಸ್ನಾನ ಮಾಡಿಸೋದು? ನಾನು ಇನ್ ಚಿಕ್ಕ ಮಗುನ? ಓಕೆ. ನಮ್ಮ ಪುರೋಹಿತರು ಕಾರ್ಕಳದಲ್ಲೊಂದು ಸಂಬಂಧ ಇದೆ ಅಂತ ಹೇಳಿದ್ರಲ್ಲ? ಹೌದು, ಬರಕ್ಕೆ ಹೇಳು. ಕರ್ಸು. ಆಯ್ತಣ್ಣ. ಅಣ್ಣ, ಹೊಸ ಸುದ್ದಿ ಕನ್ನಡ, ಹೊಸ ಸುದ್ದಿ ಹಾಕೊಂಡೆ ಕೊಡು. ನೀವ್ ಎಂಟ್ರಿನಾರ ಹೇಳ್ಕೊಂಡ್ರು. ಏ ದಿನ, ಏ ದಿನ. ಉಮಾ, 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 ಉಮಾ. ಅಜ್ಜಿ, ನನ್ನ ಉಮಾ ಎಲ್ಲಿ? ಉಮಾ ಎಲ್ಲಿ ಅಜ್ಜಿ? ಅವಳು ಮನೆಗೆ ಹೋದ್ರು. ಅವಳ ಅಣ್ಣಂದಿರು ಬಂದಿದ್ರು, ಅವಳನ್ನ ಕರ್ಕೊಂಡು ಹೋದ್ರು. ಬಲವಂತವಾಗಿ ಕರ್ಕೊಂಡು ಹೋದ್ರಪ್ಪ. ನನ್ನ ಕಳಿಸ್ಬೇಡಿ ಅಜ್ಜಿ, ಕಳಿಸ್ಬೇಡಿ ಅಂತ ತುಂಬಾ ಗೋಳಾಡ್ಬಿಟ್ಲು. ಕರ್ಕೊಂಡು ಹೋಗ್ಬೇಡಿ ಅಂತ ನಾನು ಅವ್ರನ್ನ ಕಾಲಿಡ್ಕೊಂಡು ಕೇಳ್ಕೊಂಡೆ ಕಣೋ. ನನ್ನ ಮಾತು ಕೇಳಲಿಲ್ಲ. ನನ್ನ ಹೊಡೆದು, ಅವಳನ್ನು ಹೊಡೆದು, ಅವಳಿಗೆ ಚಿತ್ರ ಹಿಂಸೆ ಮಾಡಿ ನನ್ನ ಉಮ್ಮನ ಎತ್ಕೊಂಡು ಹೋಗ್ಬಿಟ್ರು. ಮೂರ್ತಿ, ನನ್ನ ಉಮ್ಮನ ಎತ್ಕೊಂಡು ಹೋಗ್ಬಿಟ್ರು. ಒಳಗ್ ಬಿಟ್ರು ಅವನು. ಏನು ಉಮಾ, ಇನ್ನೊಂದು ಸಲ ಅವಳ ಹೆಸರು ನಿನ್ನ ಬಾಯಿ ಮೇಲೆ ಬಂದ್ರೆ ಹಳ್ಳಲ್ಲಿ ಅವತರಿಸ್ಬಿಡ್ತೀನಿ. ನಮ್ಗೆಲ್ಲ ಗೊತ್ತಿದ್ದಾಗ ಅವಳನ್ನ ಕರ್ಕೊಂಡು ಹಳ್ಳಿಲಿ ಇಟ್ಕೊಂಡಿದ್ದೆ. ನಾನು ಹಳ್ಳಿಗೆ ಬಂದಾಗ ನೀನು ಸಿಗಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟೆ. ಸಿಕ್ಕಿದ್ದ ಕೊಚ್ಚ ಹಾಕ್ಬಿಟ್ಟಿದ್ದೆ. ನೋಡಿ, ತಿಳಿದೇ ಏನೋ ನಡೆದೋಯ್ತು. ಇವತ್ತು ನಾನೇ ಬಂದು ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು ಅಂತಿದ್ದೆ. ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ಟು ಉಮಾನ. ಬೇಡಣ್ಣ, ಏಯ್ ನಿನ್ಗೆ ಎಷ್ಟು ಸಲ ಹೇಳೋದು ನನ್ನ ತಂಗಿ ಹೆಸರು ಬೇಡ ಅಂತ? ತಿರುಗಿಸ್ ನಾನು ಹೊಡೆದೆ ಅಂದ್ರೆ ನಾನು ತಪ್ಪು ಮಾಡಿದೀನಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸುಮ್ಮನೆ ಬಿಡ್ತಾ ಇದ್ದೀನಿ. ಏನುಮ್ಮ, ನಿಮ್ಮ ಅಣ್ಣಂದ್ರು ಬಂದು ಕರೆದ ತಕ್ಷಣ ನೀವು ಹೊರಟ್ಬಿಡೋದ? ನಾನು ಬರೋ ತನಕ ಇರೋದು ಬೇಡ? ಅಷ್ಟೊಂದು ಅವಸರನಾ ನಿಂಗೆ? ಇದೇನೆ ಕುತ್ಕಲ್ ತಾಳಿನೇ ಕಾಣಿಸ್ತಾ ಇಲ್ಲ? ಓಯ್, ತಪ್ಪು ಮಾಡ್ದವ್ರನ್ನ ಜೀವಂತವಾಗಿ ಉಳಿಸಿರೋದು ನಮ್ಮ ಪರಂಪರೆಯಲ್ಲೇ ಇಲ್ಲ. ಅನ್ಯಾಯವಾಗಿ ಏಟ್ತಿ ಅಂತ ಸಾಯ್ಬೇಡ, ಮರ್ಯಾದೆಯಿಂದ ಹೊರಟೋಗು. ಏಯ್, ಇವನ್ನ ಎಳ್ದ ಆಚೆಗೆ ಬಿಸಾಕ್ರೋ. ಈ ಬೆದರಿಕೆ ಹಾಕೋ ಕೆಲಸ ನನ್ನ ಹತ್ರ ಇಟ್ಕೋಬೇಡ, ನಾನೇ ನಿನ್ನ ಹತ್ರ ಬೇಡಕ್ಕೆ ಬಂದಿಲ್ಲ. ಏನಮ್ಮ ಇವರೆಲ್ಲ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ, ಸುಮ್ಮನೆ ನಿಂತಿದೆಯಲ್ಲ, ಏನಾದ್ರೂ ಮಾತಾಡಬಾರ್ದಾ? ನಿನ್ನ ಹತ್ರ ಏನ್ ಮಾತಾಡೋದು? ಇಷ್ಟಕ್ಕೂ ನೀನ್ ಯಾರು? ಯಾಕೆ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತೀಯ? ಗೆಟ್ ಔಟ್. ನಿನ್ ಗಂಡ ಕಣೆ, ನನ್ನೆಲ್ಲ ಯಾರು ಅಂತ ಕೇಳ್ತೀಯ? ಉಮಾ, ಇವರಿಷ್ಟೊಂದು ಜನ ಹೊಡಿತಾ ಇದ್ದು ಏನೇ ಹಾತ್ ಮಾಡ್ತಾ ನಿಂತಿದ್ಯಾ? ಇನ್ನೇನ್ ಕಲ್ಲ ನಾಳೆ ಕಾಲಂದ್ರ ಕಿತ್ತಾಕಿದ್ ಮಾತ್ರಕ್ಕೆ ನನ್ನ ನಿನ್ನ ಸಂಬಂಧ ಕಿತ್ತಾಯ್ತು ಅನ್ಕೊಂಡ್ಯಾ? ನಾನು ನೀನು ಸತ್ರು ಅದು ಜೀವಂತವಾಗಿರುತ್ತೆ. ಏನೇ ಹಾಕಿ ನೋಡ್ತಾ ಇದ್ಯಾ? ಏನೇ ಹಾಕಿ ನೋಡ್ತಾ ಇದ್ಯಾ? ಇನ್ ಯಾವತ್ತು ಈ ಕಡೆ ತಲೆ ಹಾಕ್ಬೇಡ. ಹೊರಟೋಗು. ಏನೋದು? ಅಮ್ಮೋರ್ ಬಟ್ಟೆ ನೀನೆ ಒಗೆಯಕ್ಕೆ ಹಾಕಿದ್ದು. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರಾವಳವು ಸಿರು ಅಂದುಗೆಯೇ ಪತಿಯ ಹೆಸರು. ಮುತ್ತೈದೆಯೆಂಬ ಪದವೇ ಹೆಣ್ಣಾದ ಅವಳ ಒಡವೆ, ಮುತ್ತೈದೆಯೆಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರಾವಳವು ಸಿರು ಅಂದುಗೆಯೇ ಪತಿಯ ಹೆಸರು. ಏನು ನನ್ನ ಎದೆಯ ಗುಡಿಯ ಬೆಳಗ ಬಂದ ದೇವತೆ ನೀನು, ನೀಡಿದ ತಾಳಿಯು ಕೊರಳ ತೊರೆದಿದೆ, ಬಂಧವು ಗಿರಿದು ಚೆದುರಿದೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು, ಸಿಂಧೂರಾವಳವು ಸಿರು ಅಂದುಗೆಯೇ ಪತಿಯ ಹೆಸರು. ಪ್ರೀತಿ ಒಡಲ ಇರಿದು ಅವಳ ನಿಂದು ಬಿಡಿಸಿದಳಾರೋ ಕಾರಣ ಕಾಣದೆ ಹೃದಯ ಮರುಗಿದೆ ಬಾಡಿದ ದೇಹವು ನೊಂದು ಅಳುತ್ತಿದೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಅವಳವುಸಿರು ಅಂದುಗೆಯೇ ಪತಿಯ ಹೆಸರು ಮುತ್ತೈದೆಯೆಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆಯೆಂಬ ಪದವೇ ಹೆಣ್ಣಾದ ಅವಳ ಒಡವೆ ಮದುವೆ ಆದ್ಮೇಲೆ ಮೊದಲನೇ ಸಲ ಅತ್ತೆ ಮನೆಗೆ ಹೋದ್ನಲ್ಲ ಅಳಿಯಿಂದ ತುಂಬಾ ಚೆನ್ನಾಗಿ ಉಪಚಾರ ಮಾಡಿದ್ರು ಅಜ್ಜಿ. ಏನ್ ಹೇಳ್ತಾ ಇದ್ಯಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ಲಿಲ್ಲ ಅಜ್ಜಿ. ಆವತ್ತು ತಾಳಿ ಕಟ್ಟು ಅಂತ ಒಂಟಿ ಕಾಲಲ್ಲಿ ಕುಣಿತಾ ಇದ್ದೋಳು ಇವತ್ತು ತಾಳಿಯೆಲ್ಲ ಕಿತ್ತು ಹಾಕಿ ಮುಂಡೆ ತರ ನಿಂತಿದ್ದಾಳೆ. ಅಯ್ಯಯ್ಯೋ, ಹಾಗನ್ಬೇಡಪ್ಪ. ತಾಳಿನ ಕಿತ್ತು ಹಾಕಿದ್ದು ಅವಳಲ್ಲಪ್ಪ, ಅವಳ ಅಣ್ಣಂದಿರು. ನನ್ ಕಣ್ ಮುಂದೆನೆ ಕಿತ್ತಾಕ್ಬಿಟ್ರು ಕಣೋ. ಅವಳೇನ್ ಸಾಮಾನ್ಯ ಅಲ್ಲ ಅಜ್ಜಿ. ಕೇಳಕ್ ಹೋಗಿದ್ದಕ್ಕೆ ಬಿಟ್ಲು ಕೆಂದಗೆ. ನೀನ್ ಯಾರು ಗೊತ್ತೇ ಇಲ್ಲ ಅನ್ಬಿಟ್ಲು ಅಜ್ಜಿ. ಅಯ್ಯೋ ಪಾಪಿ ಹುಡುಗಿ, ಅವಳಿಗೇನಾಯ್ತು? ಗಂಡನ್ ಮೇಲೆ ಕೈ ಮಾಡುವಂತ ದುರ್ಬುದ್ಧಿ ಯಾಕೆ ಬಂತು ಅವಳಿಗೆ? ನೀನ್ ಯಾಕೆ ಕಳ್ತೀಯ ಅಜ್ಜಿ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ಬೀದಿಲ್ ಹೋಗೋ ಮಾರಿನ ಮನೆಗ್ ಕರ್ಕೊಂಡ್ ಬಂದ ಹಾಗೆ ಎಲ್ಲೋ ಹೊಳೆ ಹತ್ರ ಬಿದ್ದಿದ್ದವಳ ಯಾರೋ ಎತ್ಕೊಂಡು ಬಂದು ನಮ್ಮನೆ ಹತ್ರ ಹಾಕ್ತಾರೆ. ನಾನು ಅವತ್ತೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಹಿಂದೆ. ನನ್ನ ಮಾತು ಕೇಳಿಲ್ವೇ ನೀನು? ಏನೋ ನನ್ಗೆ ಉದ್ಧಾರ ಮಾಡೋಳ್ತಾರ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ, ಮನೇಲೇ ಇರ್ಲಿ ಹಿಂದೆ. ನಾನು ಸುಮ್ಮನಾಗ್ಬಿಟ್ಟೆ. ಸಾಲದು ಅಂತ ಕತ್ಲು ಹೊತ್ತಿನಲ್ಲಿ ಅವಳು ಕುತ್ತಿಗೆ ತಾಳಿನೂ ಕಟ್ಸ್ಬಿಟ್ಟೆ. ನಾನು ಕಟ್ಬಿಟ್ನಲ್ಲ ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ನನ್ನ ಪ್ರೀತಿನೆಲ್ಲ ಅವಳಿಗೆ ಧಾರೆ ಇರೋದು. ಈಗ ನಾನು ಬರೀ ಕೈನಲ್ಲಿದ್ದೀನಿ ಅಜ್ಜಿ, ಬರೀ ಕೈನಲ್ಲಿದ್ದೀನಿ. ಯಾವ್ದು ಮನಸ್ಸಲ್ಲಿ ಇಟ್ಕೊಂಡಿದ್ದ ಕೆಲಸ ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ. ನನ್ನ ಭವಿಷ್ಯನ ಹಾಳು ಮಾಡ್ಬಿಟ್ಟು, ನನ್ನ ಸುಖ ಸಂತೋಷನ ಸಮಾಧಿ ಮಾಡ್ಬಿಟ್ಟು, ನನ್ನ ಮಾನ ಮರ್ಯಾದಿನ ನಡು ಬೀದಿಲಿ ಹರಾಜಾಕ್ಬಿಟ್ಟೆ. ನೀನ್ ಮನೆ ಹುಡ್ಕೊಂಡು ಬಂದಿದ್ದಕ್ಕೆ ನಾನು ಮರೆಯಕ್ಕಾಗರೋ ಅಂತ ಬರೆ ಹಾಕ್ಬಿಟ್ಟೆ. ಸಾಕು ನಿನ್ ಸವಾಸ, ಗುಡ್ ಬೈ. ಹುಟ್ಟಿಲ್ಲ, ಯಾರನ್ನು ನಂಬಿ ನಾನು ಬದುಕ್ತಾ ಇಲ್ಲ. ತಪ್ಪು ಮಾಡ್ಬಿಟ್ಟೆ. ಮುದುಕಿ ಹೇಳಿದ್ಲು ಅಂತ ಅವಳ ಮೇಲೆ ಏನೇನೋ ಆಸೆ ಇಟ್ಕೊಂಡ್ಬಿಟ್ಟು ನಾನಾದ್ರೂ ಯೋಚನೆ ಮಾಡೋದು ಬೇಡವಾ? ಯಾರು ಸಹವಾಸ ಮಾಡ್ತಿದ್ದೀನಿ ಅಂತ? ಶ್ರೀಮಂತರ ಸಹವಾಸ, ಪ್ರೀತಿ ಪ್ರೇಮದ ಬೆಲೆ ಅವ್ರಿಗೆ ಎಲ್ಲಿ ಗೊತ್ತಿರತ್ತೆ? ಯಾರು ಹೇಗಾದ್ರೂ ಹಾಳಾಗೋಗ್ಲಿ. ಮೀನಾ ಮೀನಾ ನಡಿಪುಟ್ಟ, ಎಲ್ಲರೂ ದೂರ ಹೊರಟೋಗೋಣ. ಈ ಸಿಟಿನೂ ಬೇಡ, ಹಳ್ಳಿನೂ ಬೇಡ. ಕಾಡ್ಗೆ ಹೋಗೋಣ. ಕಾಡಿಗೆ ಮನುಷ್ಯರೇ ಇಲ್ದಿರೋಂಥ ಜಾಗ ಅದು. ಪ್ರಾಣಿಗಳ ಜೊತೆ ವಾಸ ಮಾಡೋಣ. ಮೀನಾ 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 ಮೀನು ನೋಡಿದಮ್ಮ? ಗೊತ್ತಿಲ್ಲ ಸ್ವಾಮಿ. ತಿಮ್ಮಣ್ಣ, ನಮ್ಮ ಮಗು ನೋಡಿದ್ಯಾ? ನೋಡಿಲ್ಲ. ಮೀನಾ மீனா 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 பாப்பு ஏன் ಅರ್ಕೆ ಕಟ್ತಾ ಇದೆಯಮ್ಮ ಮಮ್ಮಿ ನಾ ಕರ್ಕೊಂಡು ಬಂದು ಡ್ಯಾಡಿ ಹತ್ರ ಸೇರ್ಸಿ ಬಿಡು ಅಂತ ಅರ್ಕೆ ಕಟ್ತಾ ಇದೀನಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಆ ದೇವ್ರಿಗೆ ಗೊತ್ತಮ್ಮ ಅವನು ನಾವು ಕೇಳಿದ್ದನ್ನೆಲ್ಲ ಕೊಟ್ಬಿಡಲ್ಲಮ್ಮ ನಡಿ ಹೋಗೋಣ ಊರ್ ಬಿಟ್ಟು ಹೋಗ್ತೇನೆ ಅಂತ ಹೇಳಿದಿಲ್ಲ ಹೋಗು ನೀನ್ ಹೋಗ್ತಾ ಇದ್ದೀಯ ಅಂತ ನನಗೇನು ಬೇಜಾರಿಲ್ಲ ಆದ್ರೆ ನನ್ನ ಮೇಲೆ ಅಪವಾದ ಹೊರಿಸಿ ಹೋಗ್ತಾ ಇದ್ದೀನಿ ನೋಡು ಅದನ್ನ ವಾಪಸ್ ತಗೋ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನೂ ಮಾಡಿಲ್ಲ ಕಣೋ ಬೀದಿಲಿ ಹೋಗೋನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು 3 ಹೊತ್ತು ಯಾರು ಬೇಸಿ ಹಾಕೋಲ್ಲ ನಾನು ಹಾಕ್ದೆ ನಿನಗೋಸ್ಕರ ಉಮಾ ಫೋಟೋ ಇಟ್ಕೊಂಡು ನನಗೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಈ ಊರಿಗೆ ಬಂದು ಸೇರ್ಕೊಂಡೆ ಆ ಸುಳ್ಳು ಊರಿಗೆಲ್ಲ ಗೊತ್ತಾಗಬಾರ್ದು ಅಂತ ನಾನು ಅವಳನ್ನ ಬಲವಂತವಾಗಿ ಇಲ್ಲಿ ಉಳಿಸ್ಕೊಂಡೆ ಯಾಕೆ ಗೊತ್ತಾ ನಿನಗೋಸ್ಕರ ಕಣೋ ನೀನ್ ಸುಖ ಸಂತೋಷನ ನಾನ್ ಸಮಾಧಿ ಮಾಡ್ಬಿಟ್ಟೆ ಅಂತ ಹೇಳಿದ್ಯಲ್ಲ ನಿನ್ ಮಗುಗೆ ಸುಖ ಸಂತೋಷ ಸಿಕ್ಕಿದ್ದೆ ನೀನ್ ಈ ಊರಿಗೆ ಬಂದ್ಮೇಲೆ ಉಮಾ ನೋಡಿದ್ಮೇಲೆ ಕಣೋ ಉಮಾ ನಿನ್ನ ಬೈದಿರ್ಬಹುದು ಯಾಕಂದ್ರೆ ಅವಳಿಗೆ ಹಳೆದೆಲ್ಲ ಜ್ಞಾಪಕಕ್ಕೆ ಬಂದಿರ್ಬೇಕು ನೀನ್ ಓದೋನು ಅವಳ ಹತ್ರ ಬಿಡಿಸಿ ಮಾತಾಡ್ಬೇಕಾಗಿತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಈ ಬಡಪಾಯಿ ಮುದುಕಿನ ಬಾಯಿ ಮುತ್ತಾಗೆಲ್ಲ ಮಾತಾಡ್ಬಿಟ್ಟಿಯಲ್ಲೋ ಪರವಾಗಿಲ್ಲ ತುಂಬಾ ಸಂತೋಷ ಹೋದ್ ಬಾ ಯಾಕಂದ್ರೆ ನನ್ನ ಹೋಟೆಲ್ ಹುಟ್ಟಿದವ್ರೆ ನನ್ನ ಜೊತೆಲಿ ಇಲ್ಲ ಇನ್ನು ನೀನ್ ಹೇಗಿರೋಕ್ಕಾಗುತ್ತೆ ಇರು ಅಂತ ಹೇಳೋದಕ್ಕೆ ನಾನು ಯಾರು ಅಜ್ಜಿ ಏನು ಕ್ಷಮಿಸ್ಬಿಡು ಅಂತೀಯಾ ಸೂಜಿ ಕಣ್ಣಿಗೆ ತಾಕಿದ್ರು ಕಣ್ಣು ಸೂಜಿಗೆ ತಾಕಿದ್ರು ನೋವಾಗೋದು ಕಣ್ಣಿಗೆ ಕಣ್ಣು ನಾನ್ ಕಣ್ಣು ನಿನ್ ಸೂಜಿ ಹೋಗು ಅಜ್ಜಿ 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 ನಾನು ಬಿಟ್ಟು ಹೋಗಲ್ಲ ಅಜ್ಜಿ ನಿನ್ ಕ್ಷಮಿಸ್ಬಿಡು ಅಜ್ಜಿ ದುಡ್ಕಿ ಈ ನಾಲ್ಗೆಯಿಂದ ಹೊಲಸು ಮಾತಾಡ್ಬಿಟ್ಟೆ ಅಜ್ಜಿ ನನಗೆ ಕ್ಷಮಿಸ್ಬಿಡು ಅಜ್ಜಿ ನಾನು ಇಲ್ಲಿ ಬಿಟ್ಟು ಹೋಗಲ್ಲ ಅಜ್ಜಿ ಅಜ್ಜಿ ನಮಸ್ಕಾರ 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 ವೆಲ್ಕಮ್ ಹೀಗೆ ಕೂತ್ಕೊಳ್ಳಿ ಪ್ಲೀಸ್ ಪಾರು ಉಮಾನ್ ಕರ್ಕೊಂಡ್ ಬಾ ಉಮಾ ಏನಾಯ್ತು ಉಮಾ 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 ಎದ್ದಳು ಉಮಾ 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 ಏನಾಯ್ತು ಉಮಾ ಆಂಬ್ಯುಲೆನ್ಸ್ ಫೋನ್ ಮಾಡು ಏಯ್ ಆಂಬ್ಯುಲೆನ್ಸ್ ಫೋನ್ ಮಾಡು ಉಮಾ ಏಯ್ ಈ ತಗೊಂಡ್ರೆ ಬೇಗ ಯಾಕಪ್ಪ ಏನಾಯ್ತು ಉಮಾ ಕಣ್ಣು ತೆಗಿ ಉಮಾ ಸ್ವಲ್ಪ ಈ ಕಡೆ ಬನ್ನಿ ನಡೀರಿ ನಡೀರಿ ಹೋಗೋಣ ನಾವು ಯಾಕಮ್ಮ ನಮ್ಗೆ ಈ ಸಂಬಂಧ ಬೇಡ ಎಲ್ಲ ವಿಷಯ ಮನೇಲಿ ಹೇಳ್ತೀನಿ ನಡೀರಿ ನಡಿಯಪ್ಪ ಯಾಕಮ್ಮ ಏನಾಯ್ತು ನಾನೇನ್ ಕೇಳ್ತೀಯಾ ನಿನ್ ತಂಗಿ ಗರ್ಭಿಣಿಯಾಗಿದ್ದಾಳೆ ನಮ್ಮೇಲೆ ಯಾಕೆ ಹಾರಾಡ್ತೀರಾ ಹೋಗಿ ನಿಮ್ ತಂಗಿನ್ ಕೇಳಿ ಆ ಅನಿಷ್ಟಕ್ಕೆ ಅಪ್ಪ ಯಾರು ಅಂತ ಅವನ ಜೊತೆನೆ ಮದ್ವೆ ಮಾಡಿ ಹೋಗ್ರಿ ನಡೀರಿ ನಡೀರಿ ನಮ್ಗೆ ಯಾಕೆ ಬೇಕು ಈ ದರಿದ್ರ ಸಂಬಂಧ ಏನಮ್ಮ ಉಮಾ ಚೆನ್ನಾಗಿದ್ದೀಯಾ? Yes, she's carrying. No! No! Never! Anna, ಈ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ತೊಳಲ್ಲ. ನನ್ನ ಮಾತು ನಂಬು ಪ್ಲೀಸ್ ಅಣ್ಣ. ನಿನಗೇನೂ ಆಗಿಲ್ಲಪ್ಪ. ನನ್ನ ತಂಗಿ ಅಂತ ತೊಳಲ್ಲ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಬುದ್ಧಿದೆ ಅಂತ ನಿಮಗೆ? ನೀ ಹೇಳ್ಬೇಡಮ್ಮ. ಬಾ ಮಲಗು. ಡಾಕ್ಟರ್, ಹಾಗಾದ್ರೂ ಮಾಡೋದನ್ನ ತೆಗೆಸ್ಬಿಡಿ. ಅಂದ್ರೆ ಮಗುನ ಕೊಲ್ಲಬೇಕು ಅಂತ? ಆ ಮಗುನ ಬಿಟ್ಟರೆ ಪಾಪ ಇಲ್ಲ, ಯಾಕಂದ್ರೆ ನಮ್ಮ ವಂಶದ್ದಲ್ಲ, ಅದು ಪಾಪಿ ಪಿಂಡ, ಕೊಲ್ಬೇಕು. ಎಲ್ಲ ಕೂಡ ಕಳಿಸ್ತೀನಿ, ಬಂದ್ ತೆಗೆದ್ಬಿಡಿ. ಡ್ರೈವರ್, ಡಾಕ್ಟರ್ ಮನೆಗೆ ಬಿಟ್ಟು ಬಾ. ಅಲ್ಲಣ್ಣ, ಅವಳಿಗೆ ಗಂಡಸರು ನೆರಳು ಕಂಡ್ರೆ ಆಗೋದಿಲ್ಲ. ಹಾಗಿದ್ಮೇಲೆ ಈ ಪ್ರೆಗ್ನೆಂಟು ಅವಳೇನು ಕುಂತಿನ? ಬುದ್ಧಿ ಇಲ್ಲದೆ ಮಾತಾಡ್ಬೇಕು. ಆಕ್ಸಿಡೆಂಟ್ ಆದ್ಮೇಲೆ 6 ತಿಂಗಳ ಅವನ ಜೊತೆ ಇದ್ದಲ್ಲ. ಯಾರ ಜೊತೆ? ಆ ಮೂರ್ತಿ ಜೊತೆ. ಇಬ್ರು ಒಟ್ಟಿಗೆ ಒಂದೇ ಮನೇಲಿ ಇದ್ರು ಅಂದ್ಮೇಲೆ ಇವೆಲ್ಲ ಆಗೋದೆ. ಅವಳು ಗೊತ್ತಂತ ನಾಟಕ ಆಡ್ಬೋದು, ಆದ್ರೆ ಊರಿನ ಜನ ಇವೆಲ್ಲ ನಿನಗೆ ಅರ್ಥ ಆಗಲ್ಲ. ನಾನು ನೋಡ್ಕೊತೀನಿ, ಹೋಗು. ಉಮಾ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಹೊಟ್ಟೆಲಿ ಮಗು ಬೆಳೀತಾ ಇರೋದು ನಿಜ. ಇದಕ್ಕಪ್ಪ ಯಾರು ಅಂತ ಗೊತ್ತಾ? ಅವತ್ತು ನಿಮ್ಮ ಕಣ್ಣೆದುರುಗಡೆ ಹೊಡೆದು ಕತ್ತೆ ಹಿಡಿದು ಆಚೆ ದಬ್ಬದ್ರಲ್ಲ ಮೂರ್ತಿ, ಅವರೇ. ಪಾರು, ಏನ್ ಹೇಳ್ತಾ ಇದೀಯಾ? ಸತ್ಯ ಹೇಳ್ತಾ ಇದ್ದೀನಿ. ಅವತ್ತು ಜೀಪ್ ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಮ ಅಣ್ಣಂದಿರು ಇದನ್ನೆಲ್ಲ ಮಾತಾಡ್ಕೋತಾ ಇದ್ರು. ನನಗೂ ಆಗ್ಲೇ ಗೊತ್ತಾಗಿತ್ತು ನಿಮ್ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಆ ಮೂರ್ತಿನೇ ಅಪ್ಪ ಅಂತ. ಈಗ ಇದನ್ನ ಕೇಳಿಸ್ಬೇಕು ಅಂತ ನಿಮ್ಮ ಅಣ್ಣಂದಿರು ಡಾಕ್ಟರ್ ಹತ್ರ ಹೇಳಿದ್ದಾರೆ. ನಾಳೆನೋ ನಾಡಿತೋ ಆ ಕೆಲಸನೂ ಆಗಬಹುದು. ಹಾಗಾಗೋದ್ ಬೇಡ. ಯಾಕೆಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ತಾಯಿಯಾಗೋ ಭಾಗ್ಯ ಸಿಕ್ಕೋದಿಲ್ಲ. ಯಾವ ತಾಯಿನೂ ತನ್ನ ಮಗುನ ಕೊಲ್ಲೋದಿಕ್ ಇಷ್ಟಪಡೋದಿಲ್ಲ. ಈ ಮಗು ಏನ್ ಕಳ್ತನದಿಂದ ಹುಡ್ತಾ ಇಲ್ವಲ್ಲ? ನಿಮ್ ಗಂಡ ನಿಮ್ ಕುತ್ತಿಗೆ ತಾಳಿ ಕಟ್ಟಿದ್ದಾರೆ, ಹೆಂಡತಿಯಿಂದ ನಿಮ್ ಜೊತೆ ಸಂಸಾರ ಮಾಡಿದ್ದಾರೆ. ಆ ತಾಳಿನ ನಿಮ್ಮ ಅಣ್ಣಂದಿರು ಕಿತ್ತೆಸ್ತು ನಿಮ್ಮನ್ನೆಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಾನು ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಒಂದ್ಸಲ ತಾಳಿ ಕುತ್ತಿಗೆಗೆ ಬಿದ್ಮೇಲೆ ಮುಗೀತು. ಅವನ ಗಂಡ ದೇವ್ರು, ಯಾವ ಕಾರಣಕ್ಕೂ ಅವನ ತಿರಸ್ಕರಿಸಬಾರ್ದು. ಹಾಗಾಯ್ತು ಅಂದ್ರೆ ನೀನು ನನ್ನ ಹಾಗಾಗ್ಬಿಡ್ತೀಯ. ನಿಮ್ಮ ಅಣ್ಣ ಬಯಸ್ದಾಗ್ಲೆಲ್ಲ ಸುಖ ಕೊಟ್ಟಿದ್ದೀನಿ, ಕೊಡ್ತಾನೂ ಇದ್ದೀನಿ. 9 ವರ್ಷದಿಂದ ನನ್ಗೂ ಅವ್ರಿಗೂ ಇದು ನಡೀತಾನೆ ಇದೆ. ಆದ್ರೆ ಈ ಮನೆ ನನ್ಗೆ ಯಾವ ಸ್ಥಾನ ಇದೆ ಹೇಳು? ಮುಸ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಬಯಸ್ಕೋಬೇಕು. ಬೇರೆ ಮದ್ವೆ ಆಗೋ ಹಾಗೂ ಇಲ್ಲ, ಮಕ್ಕಳನ್ನ ಹೆರೋ ಹಾಗಿಲ್ಲ. ಹೌದು, ನನ್ನ ಹಣೆ ಬರಹ ಏನೋ ಹೀಗಾಗೋಯ್ತು. ನೀನು ನನ್ನ ಹಾಗಾಗೋದ್ ಬೇಡ. ನಿನಗೆ ಮದ್ವೆ ಆಗಿದೆ, ಗಂಡ ಇದ್ದಾನೆ, ಇದು ನಿನ್ ಮಗು, ನೀನ್ ಉಳಿಸ್ಕೋಬೇಕು. ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ಬರ್ಲಿಲ್ಲ ಅಣ್ಣ. ಯಾಕೆ? ನಿದ್ದೆ ಕೆಟ್ಟ ಹೋಯ್ತು. ನಾನು ಈಗಿಂದ ಈಗಲೇ ಮೂರ್ತಿ ಮನೆಗೆ ಹೋಗ್ಬೇಕು. ಅವನ್ ಮನೇಲಿ ನೀನ್ ಯಾಕೆ ಹೋಗ್ಬೇಕು? ಗಂಡನ್ ಮನೇಲಿ ಇರ್ಬೇಕಾದ್ದು ಹೆಂಡತಿ ಧರ್ಮ. ಅವನು ಹಾಗೆ ನನ್ನ ಗಂಡ ಆಗೋಕೆ ಸಾಧ್ಯ? ನಿನ್ನ ಕದ್ದು ತಾಳಿ ಕಟ್ಟೋ ನಾನು ನಿನ್ನ ಕದ್ದು ಬಸ್ ನಿನ್ನ ಮೇಲೆ ದ್ವೇಷಕ್ಕೋಸ್ಕರ ನಿನ್ನ ಕರ್ಕೊಂಡ ಹಾಳು ಮಾಡಿದ ಅವನನ್ನ ತುಂಡು ತುಂಡ ಕೊಚ್ಚ ಹಾಕ್ಬೇಕು ಅಂತ ನಾನಿದ್ದೀನಿ. ನೀನು ನಿನ್ನ ಬಾಯಿಂದ ಕೊಚ್ಚ ಹಾಕ್ಬಿಟ್ಟು ನಿನ್ ತಂಗಿ ವಿಧವೆ ಮಾಡ್ಬೇಕು ಅಂತನಾ? ಹಾಗಮ್ಮ, ಹಾಗೆ ಹೇಳು. ಅವನು ಯಾವ ಅರ್ಥದಲ್ಲಿ ನನ್ನ ಈ ಮುದ್ದು ತಂಗಿಗೆ ಗಂಡಾಗೋಕ್ ಸಾಧ್ಯ? ಹೇಳು. ಮಂತ್ರ ಓದಿಲ್ಲ, ವಾಲ್ಗ ಓದಿಲ್ಲ, ನಾವೇನ್ ಕಾಲು ತೊಳೆದು ಅವನ ಕನ್ಯಾದಾನ ಮಾಡಿಕೊಟ್ಟಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವನ ತಾಳಿ ಕಟ್ಟಿದ್ದೇನೆ ಗೊತ್ತೇ ಇಲ್ಲ. ಏನೋ ನಡೆದಿರ್ಬೋದು, ಹೇಗೋ ನಡೆದಿರ್ಬೋದು, ನಡೆದು ಹೋಯ್ತು. ಈಗ ನನ್ನ ಹೊಟ್ಟೆಲಿ ಅವ್ರ ಮಗು ಬೆಳೀತಾ ಇದೆ. ಅದಕ್ಕೆ ಅದನ್ನು ಕೇಳಿಸ್ತಾ ಇರೋದು. ಅದಕ್ಕೆ ಇದೇನ್ ಕಾಲಗ್ ಮೆಟ್ಟಿರೋ ಚಪ್ಪಲಿ ಅಲ್ಲ. ಬೇಡ ಅಂದ ತಕ್ಷಣ ಕಿತ್ತು ಬಿಸಾಕೋಕೆ ನನ್ನ ನನ್ನ ಕರಳಿನ ಬಳ್ಳಿ ನನ್ನ ರಕ್ತ ಮಾಂಸ ಜೊತೆ ಅಂಟ್ಕೊಂಡ್ಬಿಟ್ಟಿದೆ. ನನ್ನ ಪ್ರಾಣ ಹೋಗ್ತಿದೆ ಅಂದ್ರು ಸರಿ, ನಾನಿದನ್ ಕೀಳೋಗ್ಬಿಡಲ್ಲ, ನಾನಿದನ್ ಕೀಳೋಗ್ಬಿಡಲ್ಲ. ನಮ್ದು ರಾಜರ ಮನೆತನ. ಏನೇ ನಡೆದ್ರು ಪದ್ಧತಿ ಸಂಪ್ರದಾಯದ ಪ್ರಕಾರ ನಡಿಬೇಕು. ನಿನ್ನ ಹೊಟ್ಟೆಲ್ ಬೆಳೀತಿರೋದು ಹೊಲಸು. ನನ್ ಮಗು ನನಗ್ ಪವಿತ್ರ. ಅರ್ಥ ಆಗಬೇಡ, ನೀನೇನು ಮಾತಾಡ್ಬೇಕಾಗಿಲ್ಲ. ಹೊರೋಳು ಹೆರೋಳು ನಾನು, ಅದು ಯೋಚನೆ ನಿಂಗ್ ಬೇಡ. ನನಗ್ ನನ್ ಮಗು ಬೇಕು, ನನ್ ಗಂಡ ಬೇಕು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಮಾಡ್ತಾ ಇರೋ ತಪ್ಪು ನಾನು ಅರ್ಥ ಮಾಡ್ಕೋ. ಇದು ನಮ್ಮ ಮನೆತನದ ಮಾನದ ಪ್ರಶ್ನೆ. ಹೊರಗಡೆ ಗೊತ್ತಾರೆ ನಾವು ನೇಣು ಹಾಕೋಬೇಕಾಗುತ್ತೆ. ಮಾನ ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ಮನೆ ಕೆಲ್ಸದವ್ರ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿರೋ ನಿನ್ ಬಾಯಲ್ಲಿ ಮಾನ? ನಂಬಕ್ಕೆ ಆಗ್ತಾ ಇಲ್ಲ. ದೊಡ್ಡವ್ರು ತಿಳಿದ್ ಮಾಡಿದ್ರೆ ಅದು ತಪ್ಪಲ್ಲ, ಚಿಕ್ಕವ್ರು ತಿಳಿದೆ ತಪ್ಪು ಮಾಡ್ಬಿಟ್ರೆ ನಿಮ್ ಮಾನ ಮರ್ಯಾದೆನ ಹಾರೋಟ್ ಹೋಗುತ್ತಲ್ಲ. ಇನ್ನೊಬ್ರು ತಿಳ್ವಳಿಕೆ ಹೇಳಕ್ ಮುಂಚೆ ನಾವು ನೆಟ್ಟಿಗಿದೀವ ಅಂತ ಯೋಚನೆ ಮಾಡ್ಬೇಕು. ಇಷ್ಟು ದಿನ ನಿನ್ ಮೇಲೆ ತುಂಬಾ ಗೌರವ ಆಯ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾ ಮಗು ಅನ್ಕೊಂಡಿದ್ದೆ ಅಲ್ಲ ಪಿಶಾಚಿ. ಒಳ್ಳೆ ಮಾತನ್ನ ದಾರಿಗೆ ಬರೋಳಲ್ಲ ನೀನು, ಬಹಳ ಮುಂದುವರೆದಿದ್ಯಾ ಅಲ್ಲ. ನನ್ನ ಮಾತು ಮೀರು ಹೊರಗಡೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ. ನಾಡಿಯ ಒಳಗೆ ಅಲ್ಲೇ ನನ್ ದೃಷ್ಟಿನೇ ತಾಕವಾಗಿದೆ ನಿನ್ಗೆ. ಚೆನ್ನಾಗಿ ಓದಿ ದೊಡ್ಡ ಹೆಸರು ಮಾಡ್ಬೇಕು. ಮೂರ್ತಿಯಣ್ಣ, ಉಮಾ ತುಂಬಾ ಅಪಾಯದಲ್ಲಿದ್ದಾಳೆ. ನೀವ್ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಬೇಕು. ಯಾಕಂಗ್ ನೋಡ್ತಾ ಇದ್ದೀರಾ? ನಾನು ಅವ್ರ ಮನೆ ಕೆಲಸದವಳು. ಉಮಾ ಹೊಟ್ಟೆಯಲ್ಲಿ ಈಗ ನಿಮ್ ಮಗು ಬೆಳೀತಾ ಇದೆ. ಅದನ್ನ ಕಿತ್ತಾಕ್ಬೇಕು ಅಂತ ಅವ್ರ ಅಣ್ಣಂದಿರು ಅಲಿತಾ ಇದ್ದಾರೆ. ಅದನ್ನ ಉಳಿಸ್ಕೋಬೇಕು ಅಂತ ಉಮಾ ಗೋಳಾಡ್ತಾ ಇದ್ದಾಳೆ. ನೀವ್ ಯಾಕೆ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ನನ್ ಮಾತಲ್ಲಿ ನಂಬಿಕೆ ಇಲ್ವಾ? ಉಮಾ ನಿಮ್ಮನ್ನ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಅವತ್ತು ನೀವು ಬಂದಾಗ ಅವ್ಳಿಗೇನು ಗೊತ್ತಿರಲಿಲ್ಲ, ಅದಕ್ಕೆ ನಿಮ್ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಲು. ಈಗ ಅವ್ಳಿಗೆಲ್ಲ ಗೊತ್ತಾಗಿದೆ. ನಾನ್ ನನ್ ಗಂಡನ ಮನೆಗೆ ಹೋಗ್ಬೇಕು ಅಂತ ಅಳ್ತಾ ಇದ್ದಾಳೆ. ದಯವಿಟ್ಟು ತಡ ಮಾಡ್ಬೇಡಿ, ಬೇಗ ಬನ್ನಿ. ಯಾಕೋ ನಿಂತ್ಕೊಂಡ್ಬಿಟ್ಟೆ? ಹೋಗ್ ಕರ್ಕೊಂಡ್ ಬಾ. ಏನ್ ಮುಖ ನೋಡ್ತಾ ಇದ್ಯಾ? ನಿನ್ ಹೆಂಡತಿನ ನೀನೇ ಕಾಪಾಡ್ಬೇಕನು. ಹೋಗ್ ಕರ್ಕೊಂಡ್ ಬಾ, ಹೋಗು. ಹೆಚ್ಚಾಗೋಯ್ತಮ್ಮ ನಿನಗ ಮಗು. ನಾವು ನಿನ್ನ ಎಷ್ಟೊಂದು ಪ್ರೀತಿಸ್ತೀವಿ, ನಮಗೆ ನೀನ್ ಬೆಲೆ ಕೊಡದೆ ಹೋದ್ಮೇಲೆ ನೀನಿದ್ರೆಷ್ಟು ಸತ್ತರೆಷ್ಟು. ಈ ಅನಿಷ್ಠಾನ ಒತ್ಕೊಂಡ್ಬಂದು ನಮ್ಮ ಎದುರು ನಿಲ್ಲೋ ಬದಲು ನೀನ್ ಸತ್ತು ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ರಿ ನೋಡ್ತಾ ಇದ್ದೀರಾ, ಹೇಳ್ಕೊಂಡೋಗಿ ತೆಗಿರಿ ಅನಿಷ್ಠಾನ. ಡಾಕ್ಟರ್, ಏನಾಯ್ತು ನನ್ನ ಉಮ್ಗೆ? ನಾನು ಅವತ್ತೇ ಹೇಳಿದೆ ನಿಮಗೆ, ಆಕೆ ಮನಸ್ಸಿಗೆ ಯಾವುದೇ ರೀತಿ ನೋವು ಹಾಕೂಡ್ದು ಅಂತ. ಆದರೆ ನೀವು ಕೇಳಲಿಲ್ಲ. ಈಗ ಏನಾಯ್ತು? ಈಗ ಐ ಆಮ್ ವೆರಿ ಸಾರಿ ಡಾಕ್ಟರ್. ಡಾಕ್ಟರ್ ಡಾಕ್ಟರ್ ತಾಯಿ ಉಮಾ, ಏನಾಯ್ತು ನನಗೆ? ನಾನು ಮಾತು ಕೇಳಲಿಲ್ಲ. ಏನಾಯ್ತು ನನಗೆ? ಏಯ್ ಕಿರಾತಕ, ಅನ್ಯಾಯವಾಗ ಅವಳನ್ನ ಕೊಂದ್ಬಿಟ್ಟಲ್ಲೋ ಪಾಪಿ. ಇಲ್ಲ, நான் கொல்லுங்களா? தப்பா விட்டேன் தாயி, தப்பா விட்டேன், துடுக் விட்டேன் தாயி. ನಾನು ಈ ನಿರ್ಧಾರಕ್ಕೆ ಬರ್ತಿತ್ತು, ಬಿಟ್ಟಿದ್ರೆ ಎಲ್ಲೋ ಸುಖವಾಗಿರ್ತಿದ್ದೆ ತಾಯಿ. ಮಾ ಬೇಡ ತಾಯಿ, ನಾನು ಬಿಟ್ಟು ಹೋಗ್ಬೇಡ ತಾಯಿ. ನೀನ್ ಹೋದ್ರೆ ನಾನು ಬದುಕಿರಲ್ಲ ತಾಯಿ, ಖಂಡಿತ ನಾನು ಬದುಕಿರಲ್ಲ. ಈಗ ಯಾಕ್ರು ಆಳ್ತಾ ಇದ್ದೀರಾ? ಎಲ್ಲ ಮುಗ್ದು ಹೋದ್ಮೇಲೆ ನೀವು ಮನುಷ್ಯರ? ಒಂದು ಹೆಣ್ಣು ತಾಯಾದ್ರೆ ಎಲ್ರಿಗೂ ಸಿಹಿ ಹಂಚ್ತೀವಿ, ಹಬ್ಬ ಮಾಡ್ತೀವಿ. ನೀವು ನಿಮ್ ತಂಗಿ ಹೊಟ್ಟೆಲಿರೋದನ್ನೇ ಕೇಳಿಸ್ಬಿಟ್ರೆ, ನೀವು ನಿಮ್ ತಾಯಿ ಹೊಟ್ಟೆಲಿರುವಾಗ ನಿಮ್ಮನ್ನ ಯಾರಾದ್ರೂ ಕೇಳಿಸ್ಬಿಟ್ಟಿದ್ರೆ? ಮೂರ್ತಿ, ಯಾಕೆ ಅಳ್ತಾ ಇದೀಯಾ? ಅವಳು ಋಣ ತೀರ್ತಪ್ಪ. ಇಲ್ಲಜ್ಜಿ, ಋಣ ತೀರಿಲ್ಲ. ನನ್ನ ಉಮಾ ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ. ನಿಜವ ಮರೆಸಿ ಒಲವ ನಶಿಸಿ ನಟಿಸುವೆ ಏನು ನನ್ನ ಎದೆಯ ಗುಡಿಯ ಬೆಳಗ ಬಂದ ದೇವತೆ ನೀನು. ನೀಡಿದ ತಾಳಿಯು ಕೊರಳ ತೊರೆದಿದೆ, ಕೂಡಿದ ಬಂಧವು ಬಿರಿದು ಚೆದುರಿದೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ಬರಲು ಸಿಂಧೂರವಳಗುಸಿರು ಅಲ್ಲಿಗೆಯ ಪತಿಯ ಹೆಸರು. ಏನು ಮಾಡಬೇಡ ನಾನು, ನಿನಗೇನು ಮಾಡೋದಿಲ್ಲ. ನನಗೆ ನಿನ್ ಮೇಲೆ ಅತಿಯಾದ ಪ್ರೀತಿ ಕಣಮ್ಮ. ಹೌದಮ್ಮ, ನಿನ್ ಮೇಲಿದ್ದ ಅತಿಯಾದ ಪ್ರೀತಿಯಿಂದಾನೆ ಇಷ್ಟೆಲ್ಲ ಆಗೋಯ್ತು. ಹೌದು ತಾಯಿ, ನನ್ನ ನಂಬು. ನನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ಲಿಲ್ಲಮ್ಮ, ಎಲ್ಲ ನೀನು ಒಳ್ಳೇದಕ್ಕೆ. ನೋಡು, ನೀನ್ ಯಾವತ್ತೂ ನೀನ್ ಮನಸ್ಸು ನೋಯಿಸೋದಿಲ್ಲ, ನಾನು ನಂಬು ತಾಯಿ.